ಕನ್ನಡ ಕುಲಕೋಟಿಗೆ ಹೃತ್ಪೂರ್ವಕ ನಮನಗಳು. ಜಾನಪದ ಕಲೆ ಈ ನಾಡಿನ ಸಂಪತ್ತು, ಜಾನಪದ ಗೀತೆಗಳು ಈ ಮಣ್ಣಿನ ಜೀವನಾಡಿ. ಈ ಗೀತೆಗಳನ್ನು ಎಂದು ಯಾರು ಬರೆದರು ಎಂಬುದು ಯಾರಿಗೂ ತಿಳಿಯದ ವಿಷಯ. ಇವುಗಳನ್ನು ಬರೆದ ಹೃದಯಗಳಿಗೂ, ಹಾಡಿದ ಕಂಠಗಳಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಈ ಪದಗಳಲ್ಲಿರುವ ಸತ್ವ ಮತ್ತು ಸತ್ಯ ನಮ್ಮ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದೆಯಲ್ಲದೆ ವಿಶ್ವದೆಲ್ಲೆಡೆ ವಿಜೃಂಭಿಸಿ ವಿಶಿಷ್ಟವಾದ ಗೌರವವನ್ನು ಪಡೆದುಕೊಂಡು ಕನ್ನಡ ನಾಡಿಗೆ ಪ್ರತ್ಯೇಕವಾದ ಕೀರ್ತಿಯನ್ನು ತಂದಿದೆ. ಈ ಆಧುನಿಕ ಕಾಲದಲ್ಲಿಯೂ ನವವಧುವಿನಂತೆ ಕಂಗೊಳಿಸುವ ಈ ಸುಂದರವಾದ ಜನಪದ ಗೀತೆಗಳಲ್ಲಿ ಕೆಲವನ್ನು ಆಯ್ದು ನನ್ನ ಚಿತ್ರದಲ್ಲಿ ಅಳವಡಿಸಿಕೊಂಡಿರುತ್ತೇನೆ. ಸುವರ್ಣ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮಕ್ಕೆ ಈ ಮಣ್ಣಿಗೆ ಇದನ್ನು ಹೆಮ್ಮೆಯಿಂದ ಅರ್ಪಿಸುತ್ತಿದ್ದೇನೆ. ನಿಮ್ಮ ಎಸ್ ನಾರಾಯಣ್. ಯಾಕೆ ಸ್ವಾಮಿ ಈಗ ನಮ್ಮ ಮೇಲೆ ಮುನಿಸ್ಕೊಂಡಿದ್ದೀಯ? 3 ವರ್ಷದಿಂದ ಈ ಭೂಮಿ ಮಳೆ ಕಂಡಿಲ್ಲ, ದನಕರುಗಳಿಗೆ ನೀರು ಕುಡಿಯಕ್ಕಿಲ್ಲ, ನಮ್ಗೆ ಯಾರಿಗೂ ಬೆಳೆ ಇಲ್ಲ, ಬಡವರಿಗೆ ಹೊಟ್ಟೆ ತುಂಬಾ ಹಿಟ್ಟಿಲ್ಲ. ನೀನೇ ನಿನ್ ಮಕ್ಕಳ ಮೇಲೆ ಮುನಿಸ್ಕೊಂಡ್ರೆ ಹೆಂಗಪ್ಪ? ನಾವು ನಮ್ ಕಷ್ಟನ ಯಾರು ತಾವ್ ಹೇಳ್ಕೊಳ್ಳೋಣ? ನೀನ್ ಮಳೆ ಕೊಟ್ರೇನೆ ನಾವ್ ಊರಬ್ಬ ಮಾಡೋದು, ಇಲ್ದಿದ್ರೆ ಮಾಡಕ್ಕಿಲ್ಲ. ನೀನ್ ಮುನಿಸ್ಕೊಂಡ್ರು ಪರವಾಗಿಲ್ಲ.
ಈಗ ನೀವ್ ಹಾಡಿಲ್ಲ ಅಂದ್ರೆ ಓದಿತೀನಿ, ನಿಮಗ್ ಬಟ್ವಾಡೇನು ಕೊಡ್ಸಲ್ಲ ಆಮೇಲೆ. ಯಾಕವ್ವ ಅವ್ರನ್ನ ಗೋಳಿ ಕೊತ್ತೀಯ, ಅವ್ರನ್ನ ಬಿಟ್ಬಿಡವ. ಮತ್ ನೋಡಿ ಅಪ್ಪಯ್ಯ, ಅವ್ರು ಹಾಡ್ತಾ ಇದ್ರು, ನನ್ನ ನೋಡಿದ ತಕ್ಷಣ ಹಾಡೋದ್ ನಿಲ್ಸ್ಬಿಟ್ರು. ಇವಾಗ ನೀವ್ ಹೇಳಿ ಅಪ್ಪಯ್ಯ ಅವ್ರು ಹಾಡೋದಕ್ಕೆ. ಅವರು ನಮ್ಮೆದ್ರಿಗೆ ಆಡ್ತಾರೇನವ, ಅವ್ರ ಸಂತೋಷಕ್ಕೆ ಮುಚ್ಚುಮುರಿಯಿಂದ ಆಡ್ಕೊತಿರ್ತಾರೆ. ನಾವು ಕಾಣಿಸ್ಕೊಳ್ದಂಗೆ ನಿಂತ್ಕೊಂಡು ಕೇಳಿಸ್ಕೊಂಡು ಹೊಟ್ಟ ಬಿಡ್ಬೇಕು. ಎದುರುಗಡೆ ನಿಂತ್ಕೊಂಡು ಆಡಿ ಆಡಿ ಅಂದ್ರೆ ಹೆಂಗವ ಆಡ್ತಾರೆ. ನಾನೇ ಹಾಡ್ಲ, ನನಗೆ ಮನೆ ತಾವ ಸ್ವಲ್ಪ ಕೆಲಸ ಐತೆ, ನಾನ್ ಬರ್ತೀನಿ. ನನಗೆ ಗೊತ್ತಿಲ್ವಾ, ನನ್ ರಾಜ ಅಮ್ಮ ನಾನು ಬರ್ತೀನಿ. ಶರತಿ ಅಮ್ಮ ನಾನು ಬಂದೆ. ಯಾರು ಕೇಳಲ್ವಾ, ಬೇಡ ಬಿಡಿ ನಾನು ಹಾಡಲ್ಲ. ಯಾರಿ ಬಿಡವ, ಇದೇನು ಕಾವೇರಿ ಯಾಕವ ಹಿಂಗ ಆಟ ಮಾಡ್ತೀಯ? ಹಾಲ್ ಕೊಡವ, ನಿನ್ ದಮ್ಮ ಹೇಳ್ತೀನಿ. ಕಮಲೆ ಏನ್ರಿ ಬಾರೇ ಇಲ್ಲಿ ಕುಳ್ಳಿ. ಚೂರು ಒತ್ತಾರೆಯಿಂದ ಸಂಜೆ ಕಟ್ಟ ನಂಗೆ ಯಾವ ಕೆಲಸನೂ ಮಾಡಕ್ ಬಿಡಕ್ಕಿಲ್ಲ. ಏನು ಕಮಲೆ, ಕಾವೇರಿ ಯಾಕೋ ಆಲೆ ಕೊಡಕ್ಕಿಲ್ಲ ಅಂತದೆ ಕೊಡೆ? ನಿಮ್ಮನ್ ನೋಡಿದ್ರೆ ಗೊಂಜಲನು ಕೊಡಕ್ಕಿಲ್ಲ ಅಂತದೆ ಕೊಡಿತಾಗೆ. ಗಿಡ ಹುಟ್ಟಿ ದೇವರಿಗೆ ನೆರಳಾಗಿ ನೆರಳಾಗಿ ನಾ ಹುಟ್ಟಿ ಮನೆಗೆ ಎರವಾದೆ ನಾ ಹುಟ್ಟಿ ಮನೆಗೆ ಎರವಾದೆ ಹಡೆದವ್ವ ನೀ ಕೊಟ್ಟ ಮನೆಗೆ ಹೆಸರಾದೆ. ನೋಡಿದ್ರ ಸಾರ್ಥಕಾಯ್ತು ಕಣಮಿ, ಕಂಸಾಳೆ ಕೃಷ್ಣಪ್ಪನ ಮಗಳನ್ನ ನಾನ್ ಮದ್ವೆ ಮಾಡ್ಕೊಂಡಿದ್ಕೆ. ಯಾಕೋ ಯಾಕೋ ಅಂದ್ರೆ ತಾವ್ ಬರ್ಬೇಕು, ಸಂಗೀತ ಪಾಡ್ಬೇಕು, ಕಾವೇರಿ ಸ್ವರ ಬಿಡ್ಬೇಕು, ತಾವ್ ಹಾಲು ಕರಿಬೇಕು, ಆ ಹಾಲಿನ ಬಗ್ಗೆ ನಮ್ ಕೈ ಕೊಡ್ಬೇಕು. ಹಿರಿಯಕ್ಕನ ಚಾಳಿ ಮಣ್ಮಕ್ಳಿಗೆಲ್ಲ ಅಂದಂಗೆ ನಿಮ್ಮಪ್ಪ ಕಂಸಾಳೆ ಕೃಷ್ಣಪ್ಪನ ಹಾಡು ನಿನಗ್ ಬಂದ್ಬಿಡ್ತು, ನಿನ್ ನೋಡಿ ನಿನ್ ಮಗ ಕಲ್ತ್ಕೊಂಡ್ಬಿಟ್ಟ. ಸೌಟ್ಗೇನ್ ಗೊತ್ತು ಸಾರಿನ ರುಚಿ? ಹೌದು ಕಡಮಿ, ಸಂದಾಗಿ ಹೇಳಿದೆ, ನಂಗೇನು ಗೊತ್ತಾಗಕ್ಕಿಲ್ಲ. ನೀನ್ ಕಟ್ಕಂಡ್ ಮೇಲೆ ಅಲ್ವಾ ನನಗ್ ಗೊತ್ತಾಗಿದ್ದು, ನಂಗೇನು ಗೊತ್ತಿಲ್ಲ ಅಂತ. ನಾನು ನಿಮ್ಮಅಪ್ಪನ ಮಾವ, ನನ್ ವರದಕ್ಷಿಣೆ ಕೊಡಕ್ಕಿಲ್ವಾ ಅಂತ ಕೇಳಿದೆ. ಅದಕ್ಕೆ ಅವನು ಅಳೆಮಯ್ಯ ನೀನೇನು ಹೆದರ್ಕೋಬೇಡ, ನನ್ನ ಮಗಳು ಗಂಟು ಹೊತ್ಕೊಂಬತ್ತ ಅವಳೆ, ಹ್ಞೂ ಹೋಗ್ ನೋಡು ಅಂದ. ನಾನು ನಿಮ್ಮವಂದು ನಿಮ್ಮ ಅಜ್ಜಿದು ಒಡವೆ ಗಂಟು ಹೊತ್ಕೊಂಬತ್ತೀಯ ಅಂತ ಕಾಯ್ತಾ ಇದ್ದೆ. ನೀನು ಒಕ್ಕರ್ಸದ ಮೇಲೆ ನನಗೆ ಗೊತ್ತಾಗಿದ್ದು ನಿನ್ ತಾವಿರೋದು ಬರೀ ಪದಗಳ ಗಂಟು ಅಂತ. ನೀವೇನ್ ಕಮ್ಮಿ, ಲಗ್ನ ಪತ್ರಿಕೆಗೆ ಮುದ್ದಣ್ಣ ಬಿ ಎ ಅಂತ ಹಾಕೊಂಡಿದ್ರೆ ಏನಿವಾಗ? ಅದನ್ ನೋಡಿ, ನನ್ ಗಂಡ ಡಿಗ್ರಿ ಮಾಡವನೆ ಅಂತ ಊರೆಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದೆ. ಆಮ್ಯಾಕ್ ತಾನೇ ಗೊತ್ತಾಗಿದ್ದು ಬಿ ಎ ಅಂದ್ರೆ ಬೆಣ್ಣೆ ಆಡ್ಸೋನು ಅಂತ. ಸೋಮನಳ್ಳಿ ಮುಖ್ಯ ಕತೆ ಆಗೋಯ್ತು, ಇವಳು ಬಂದು ಆಡ್ ಹೇಳದ್ಮೇಲೆ ಹೊಸ ಹಾಲ್ ಕೊಡೋದು. ನಮಸ್ಕಾರ ಕಂಡ್ರೇಣ, ಬಿಗ್ನಾಸಿ ನನ್ ಮಗನೇ. ಒಂದ್ ದಿವ್ಸಕ್ಕೆ ಎಷ್ಟ್ ಕಿತ ನಮಸ್ಕಾರ ಮಾಡೋದು? ಒಂದ್ ದಿವ್ಸಕ್ಕೆ ಒಂದೇ ಕಿತ ನಮಸ್ಕಾರ ಮಾಡ್ಬೇಕು. ಏ ಬೆಣ್ಣೆ ತಿಂದ್ಮೇಲೆ ಮೂತಿ ಹೊರಸ್ಕೊಳತ್ ಕಲ್ಸ ದರಿದ್ರು ನನ್ ಮಗನ್ ತಗೊಂಬಂದು. ಮಳವಳ್ಳಿ ಇದೇನ್ಲ ಬೆಣ್ಣೆ ಇದ್ಕಿದಂಗೆ ಕಮ್ಮಿ ಆಗ್ಬಿಟ್ಟದೆ? ಕರ್ಗೋತ್ ಕಣ, ನೀರ್ನಾಗಿದ್ರೆ ಮಜ್ಜಿಗೆಗಿದ್ರೆ ಬೆಣ್ಣೆ ಕರ್ಗನ ಅಂದ್ರೆ ಏನ್ಲ ಬಿಸಿಲ್ ಕಣ. ಎಲ್ಲ ಮಾಯಕ ನನ್ ಮಗನೇ, ನನ್ ಮಗನೇ ನೀನ್ ನನ್ ತಮ್ಮ ಚಾಕ್ರಿಗೆ ಬಂದಾಗ ಹೆಂಗಿದ್ ಗೊತ್ತಾ? ಆ ನಾಟಕ ಕರ್ಸಿದ್ವಲ್ಲ ಅವನ ಹೆಸರೇನಪ್ಪ ಡಿಂಗ್ರಿ ಹಂಗಿದ್ದೆ. ಈಗ ಬೆಣ್ಣೆ ತಿಂದು ತಿಂದು ಅಂತ ಎಮ್ಮೆ ತಮ್ಮಣ್ಣ ಆಗ್ಬಿಟ್ಟಿದ್ಯಾ? ಬರೀ ವಾಸನೆಗೆ ಹಿಂಗ ಆಗ್ಬಿಟ್ಟಿದೀನ್ ಕಣ್ರೇನ. ಏನೇ ಅದು ನಾಷ್ಟ ಮಾಡಿ ಬನ್ರಿ. ಬಂದ ಬರೀ ವಾಸನೆಗೆನೆ ಊತ್ಕೊಂಡಿರೋನ್ಗೆ ತಿಂಡಿ ಬೇರೆ ಯಾಕಲ್ಲ? ಬದುಕ್ ನೋಡೋ ಬೇಕು ನನ್ ಮಗನೇ. ಬರ್ಬೇಕು ಬರ್ಬೇಕು ಭಾವನವರು, ಬಂದ್ಬಿಟ್ಟೆ.
ಚೆನ್ನಾಗಿದ್ಯಾ ಅಂತ ಕೇಳಿದೆ. ಸ್ವರ್ಗೋಗಿದ್ದಾಳೆ, ನಾವು ವರ್ಕಲ್ ಬಟ್ಟೆ ಹಾಕಿ ಕಳಿಸ್ಬಿಟ್ಟಿದೀವ ಅಲ್ವಾ? ಏನೇ ಇದು, ನಮ್ಮನೇಲಿ ಏನು ಇಲ್ಲ ಅಂತ ಒತ್ಕೊಂಡ್ ಬತ್ತಿದ್ದೀರ ಇಷ್ಟೊಂದು? ನಿಮ್ ಮನೇಲಿ ಇಲ್ಲ ಅಂತಲ್ಲ ಬಾವ. ಇನ್ನೇನು, ನೀನೇನೇನ್ ಬೆಳೆದಿದ್ದೀಯೋ ಅದನ್ನೆಲ್ಲ ಎಲ್ರಿಗೂ ಪ್ರದರ್ಶನ ಮಾಡ್ತಿದ್ದೀಯಾ? ನಿಮ್ ಮನೇಲಿ ಏನೇ ಇದ್ರು, ತವ್ರ ಮನೆಯಿಂದ ನಮ್ ತಂಗಿಗೆ ಏನಾದ್ರೂ ತರದೆ ಹೋದ್ರೆ ನಮಗ್ ಸಮಾಧಾನ ಇರಲ್ಲ. ಅದಕ್ಕೋಸ್ಕರ ಪ್ರೀತಿಯಿಂದ ಅವಳು ಎರಡನ್ ಬಲಿ ಕೊಟ್ಟಿದ್ದಾಳೆ. ನಾನ್ ನಿನ್ನ ಮದ್ವೆ ಆಗಲ್ಲ. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಬಟ್ ನಾನ್ ನಿನ್ನ ಪ್ರೀತಿಸ್ತಾ ಇಲ್ವಲ್ಲ. ಯಾವಳೆ ಅವಳು, ಹಲ್ಲು ಧರಿಸ್ಬಿಡ್ತೀನಿ ನೋಡು. ನೀನ್ ಹುಡ್ತಾಗ್ಲೇ ನಮ್ಮ ಅಣ್ಣನ ಮನೆ ಸೊಸೆ ಆಗ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದೀವಿ. ಈಗ ನೀನೇನೆ ಬೇಡ ಅನ್ನೋದು? ವಾಟ್ ನಾನ್ ಸೆನ್ಸ್! ನನ್ ಬುದ್ಧಿ ಇಲ್ದಿರೋ ವಯಸ್ಸಲ್ಲಿ ನನಗ್ ಗೊತ್ತಿಲ್ಲದೆ ನನ್ ಲೈಫ್ ಬಗ್ಗೆ ತೀರ್ಮಾನ ತಗೊಳ್ಳೋದಕ್ಕೆ ನಿಮ್ಗೇನ್ ಅಧಿಕಾರ ಇದೆ? ಏನು, ನಮಗ ಅಧಿಕಾರ ಇಲ್ವಾ? ಕಾಮಾಕ್ಷಿ, ಮದ್ವೆನ ಬಲವಂತದಿಂದ ಮಾಡಬಾರ್ದು. ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಟ್ಬಿಡು. ನನ್ ಮಗನಿಗೆ ಬೇರೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡಿದ್ರಾಯ್ತು. ಅಂದ್ರೆ ಇವ್ಳು ಹೇಳ್ದಂಗೆ ನಾವು ಕೇಳ್ಬೇಕಾ? ಕೇಳ್ಬೇಕು ಕಣವ. ಮದುವೆ ಒಬ್ರಿಷ್ಟದಂತೆ ಆಗೋದಿಲ್ಲ, ಇಬ್ರು ಒಪ್ಪಿಗೆ ಕೊಡ್ಬೇಕು. ನಿಮ್ ಅತ್ತಿಗೆ ಒಪ್ಪಿಗೆ ಕೊಟ್ಮೇಲೆ ತಾನೆ ನಾನು ಅವಳು ಕೂತಿ ತಾಲಿ ಕಟ್ಟಿದ್ದು. ಓ ಸ್ವೀಟ್ ಡ್ಯಾಡ್. ಅಪ್ಪ, ಸಖೆ ತಡಿಯಕಾಯ್ತಿಲ್ಲ. ಈ ಊರ್ಗೆ ಅದು ಯಾವಾಗ ಮಳೆ ಬರ್ತದೋ ಏನೋ. ಕುರಿಗಳ ತರಿಸಿ 3
ಸಾವಿರ ಕುಡುಗೋಲು ತರಿಸಿ, ಆರು ಸಾವಿರ ಕುರಿಗಳ ತರಿಸಿ, ಮೂರು ಸಾವಿರ ಕುಡುಗೋಲು ತರಿಸಿ, ಕಲ್ಲು ಕಲ್ಲಿಗೆ ರೈತವ ಬಡಿಸಯ್ಯೋ ನಾನಿಲ್ಲುವರಲ್ಲ. ಒಂದು ಬಂಡಿಲಿ ವೀಳೆ ಕಡಿಕೆ, ಒಂದು ಬಂಡಿಲಿ ಚಿಗಳಿ ತಮಟ, ಮೂಲೆ ಮೂಲೆಗೆ ಗಂಗಮ್ಮನ್ ಮಾಡಿಸಯ್ಯೋ ನಾನಿಲ್ಲುವರಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯದಲ ಮೋರಾಡಿ ಭೂಮಿ ತೂಗದ ಗಾಳಿ ಬೀಸಿ, ಅಂಗೈಯದಲ ಮೋರಾಡಿ ಭೂಮಿ ತೂಗದ ಗಾಳಿ ಬೀಸಿ, ಹುಡುಗಿ ಕೂಡಾಡಿ ಚೆಲ್ಲಿದಳೋ ಗಂಗಮ್ಮ ತಾಯಿ, ಹುಡುಗಿ ಕೂಡಾಡಿ ಚೆಲ್ಲಿದಳೋ ಗಂಗಮ್ಮ ತಾಯಿ. ನಮ್ಮೂರಲ್ಲಿ ಯಾರು ಆಡೋರು ಇಲ್ಲ ಕಣವ, ಆ ಸಾಲಿ ಗ್ರಾಮದ ಪಿಳ್ಳಪ್ಪ ಇದ್ದ, ತುಂಬಾ ಚೆನ್ನಾಗಿ ಆಡ್ತಿದ್ದ, 9 ವರ್ಷದಿಂದ ಅವನು ತೀರ್ಕೊಂಬಿಟ್ಟ. ಆ ಬಾಳಪ್ಪ ಇದ್ದಾನೆ, ಸಗದಾಗ ಆಡ್ತಿದ್ದ, ಅವ್ನು ವಯಸ್ಸಾಗಬಿಟ್ಟಿದೆ, ಅವ್ನು ಏನ್ ಆಡ್ತಾರೋ ಅದು ಗೊತ್ತಾಗದೇ ಇಲ್ಲ. ಇನ್ಯಾರು ನಮ್ಮೂರಿಗೆ ಇದ್ದಂಗಿಲ್ವಲ್ಲ, ಇದ್ದಿದ್ರೆ ನಾನು ಕರೆಸಿ ಆಡಿಸ್ತಿರ್ಲಿಲ್ವಾ? ಅದೆಲ್ಲ ನನ್ ಗೊತ್ತಿಲ್ಲ ಅಪ್ಪಯ್ಯ, ಹಾಡ್ದೋಣ ನಾನು ಇವತ್ತು ನೋಡ್ಬೇಕು ಅಷ್ಟೇ. ಲೋ ಕುಲಪುತ್ರ, ಏನಪ್ಪ ಈ ಊರ್ನಲ್ಲಿರೋ ಗಂಡಸನ್ನೆಲ್ಲ ಕರೆಸ್ಬಿಡ್ಲಾ, ಒಂದ್ಕಿಂತ ಆಡ್ಬಿಡ್ಲಿ ನೋಡ್ಬಿಡೋಣ. ಸರಿಯೇನವ? ಥ್ಯಾಂಕ್ ಯು. ಕಮಲಮ್ಮನವ್ರೇ, ಕಮಲಮ್ಮನವ್ರೇ, ಓ ಬಂದೆ, ಬನ್ನಿ ಬನ್ನಿ. ಬಂದ್ರ ಏನ್ರಿ? ಎಲ್ರಿ ನಿಮ್ ಕುಲಪುತ್ರ? ಅವ್ನ ಇಲ್ಲೇಲ್ರಿ. ಅವನೇ ಮತ್ತಿನ್ ಎಲ್ರಿ ಇದಾನೆ? ನಂಜನಗೂಡಲ್ಲಿ ನಿಮ್ ತಂಗಿ ಮನ್ಯಾಗ ಅವನೇ. ಮುದ್ದೆ ಅಂದ್ರೆ ಏನುದ್ದ ಇರೋಡು ಚೋಟದಾಗ್ಬಿಡ್ಬೇಕು. ನನಗ್ ಡಾಕ್ಟರ್ ಮಟನ್ ಚಿಕನ್ ತಿನ್ಬೇಡಿ ಅಂತ ಹೇಳವ್ರೆ, ಅದ್ ಬೇರೆ ವಿಷಯ. ಈ ಒಂದು ತಿಂಗಳು ಕಾರ್ತಿಕ್ ಮಾಸ, ನೀನ್ ಕಾಸು ಕೊಟ್ರು ಮೋಸಕ್ಕಿಲ್ಲ, ಆ ವಿಷಯ ಬಿಡು. ಅಂದ್ಮೇಲೆ ಈ ಮನೆಯೊಳಗೆ ಕೋಳಿ ಸಾರು ಘಮ್ ಅಂತ ಆಯ್ತು ಅಂದ್ಮೇಲೆ ಅವನು ಇಲ್ಲಿಗೆ ಬಂದಿರ್ಲೇಬೇಕು. ಎಲ್ಲಿ ನಿನ್ ಕುಲಪುತ್ರ? ಅಪ್ಪ ಗಾನಕ್ಕೆ ಹೋಗಿಲೇ? ಮಲಗಿರೋದ್ ನೋಡಪ್ಪ, ಒಳ್ಳೆ ಮೊಟ್ಟೆ ಕೋಳಿ ಮಲಗಿದಾಗೆ ಆವಾಗ ಬಂದ ಚಿನ್ನು ಪಪ್ಪ ಹಂಗಂದ್ರೆ ಲಕ್ಷಣವಾಗಿ ಅಪ್ಪಾಜಿ ಅಂತ ಕರೀದ್ ಬಿಟ್ಬಿಟ್ಟು ಪಪ್ಪ ಪಪ್ಪ ಅಂತೆ. ನೀನ್ ಪಪ್ಪ ಪಪ್ಪ ಅಂತಿದ್ ನನ್ಗೆ ಬೆಪ್ಪ ಬೆಪ್ಪ ಅಂತ ಕೇಳ್ತದೆ. ಅದಿರ್ಲಿ, ಏನ್ ಇದು ನಿನ್ ಅವತಾರ? ನೀನ್ ಕೋಳಿ ಪುಕ್ಕ ತರ್ತಿದ್ದಲ್ಲ ಬಿ, ಎಲ್ಲ ಇಲ್ಲಿ ಉಳ್ಬಿಡದೆ ನೋಡ್ಬಾ. ನಂಜನಗೂಡಲ್ಲಿ ಕಟಿಂಗ್ ಶಾಪ್ ನವರೆಲ್ಲ ಸ್ಟ್ರೈಕ್ ಮಾಡ್ಬಿಟ್ಟವ್ರ? ಇಲ್ಲ, ಲೇಟೆಸ್ಟ್ ಫ್ಯಾಷನ್ ಅಪ್ಪಾಜಿ. ಫ್ಯಾಷನ್ ಕೇಳ್ದ? ಏನ್ ಹಂಗೆ ತೋಚ ಇದ್ಯಾ? ಕಿವಿ ಬಿಡಪ್ಪ. ಅಪ್ಪ ಎಲ್ಲಿದ್ದು ಕಾಜ್ಗ? ನಂಜನಗೂಡಿಂದ. ನಂಜನಗೂಡಿದಲ್ಲ, ಅದೇನ್ ಬರ್ದವ್ರೋದು? ಕಿವಿ, ಪ್ರೀತಿಯ ಅಣ್ಣನಿಗೆ ನಮಸ್ಕಾರ. 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 ನಿನ್ಗೆಲ್ಲ ನನ್ ತಂಗಿಗೆ ಕಣೋದ? ನಿನ್ ಮಗ ಶಾಲೆಗೆ ಸರಿಯಾಗಿ ಹೋಗ್ತಾ ಇಲ್ಲ. ಕೇಳಿಸ್ಕೊಂಡ? ಶಾಲೆಗೆ ಹೋಗು ಅಂತ ಕಳ್ಸಿದ್ರೆ ಹೊಳೆ ಸಾಲ್ಗೆ ಹೋಗ್ತಾನೆ, ಊರಾಚೆ ದಿಬ್ಬದ ಮೇಲೆ ಕೂತ್ಕೋತಾನೆ, ಹಳ್ಳಿ ಕಟ್ಟೆ ಕೆಳಗಡೆ ಕೂತ್ಕೋತಾನೆ, ಊರ ಆಗಿರೋ ಜಾನಪದ ಗೀತೆಗಳನ್ನೆಲ್ಲ ಹಾಡ್ತಾ ಇರ್ತಾನೆ. ಅದನ್ ಕೇಳೋಕೆ ಹಳ್ಳಿಲಿರೋ ಮುದುಕರೆಲ್ಲ ಸೇರ್ಕೊಂಡಿರ್ತಾರೆ. ಪಾಪ ನಮ್ಮ ಯಜಮಾನ್ರು ಮನೇಲಿ ಇವನ ಹಾಡ್ ಕೇಳಕ್ಕಾಗದೆ ನನ್ನನ್ನು ಬಿಟ್ಬಿಟ್ಟು ಮಿಲ್ಟ್ರಿಗೆ ಹೊರಟೋಗ್ಬಿಟ್ಟು. ಇನ್ನೂ ಇದೆ. ಇನ್ನೂ ಆಯ್ತಾ? ಇನ್ನೇನ್ ಬರ್ದೋಳೆ? ಇನ್ಮೇಲೆ ನಿನ್ ಮಗನ್ನ ನೀನೇ ನೋಡ್ಕೋ, ನಮ್ಮ ಮನೆ ಕಳಿಸ್ಬೇಡ. ಇನ್ನೇನೈತೆ? ಅಷ್ಟೇ. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಕಳ್ಸ್ಕೊಳ್ಳಿ ತಗೊಳ್ಳಿ. ನಿನ್ನಿಂದ ಕೆಳಮ್ಮಿ ಇವನ್ ಕೂಲ್ಗೆ ಟಾಳಾಗೋಗಿದ್ದು ಕಾಲಾಗಾಯ್ತು. ನಮ್ ಬೊಮ್ಮಸ್ಸವ್ರು ಬೆಣ್ಣೆ ಮುದ್ದೆ ಕಟ್ಟಿ ಮಾರದ್ರಲ್ಲೇ ಅವ್ರ ಜೀವಮಾನ ಕಳೆದ್ ಬಿಟ್ರು. ಇರೋ ನಮ್ಮ ಮಗ ಇವನಾದ್ರೂ ಕಷ್ಟಪಟ್ಟು ಓದಿ ಕಕ್ಸರ ಕಲ್ತ್ಕೊಂಡು ವಿದ್ಯಾವಂತ ಆಗಿ ನಮ್ಮ ವಂಶಕ್ಕೆ ಕೀರ್ತಿ ತರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ನಿಮ್ಮಪ್ಪ ಅವನಲ್ಲ, ನಮ್ ಶಾಲೆ ಕಿಷ್ಟಪ್ಪ. ಇವನ್ ಮೈ ಕೊರೆದು ಒಪ್ಕೊಂಬಿಟ್ಟವನೆ ಕಣಮ್ಮಿ. ಉಣ್ಬೇಕಾದ್ರೂ ಹಾಡೆ, ತಿಪ್ಪೆ ಮೇಲಿದ್ರು ಹಾಡೆ, ಮಲಗ್ಬೇಕಾದ್ರೂ ಹಾಡೆ, ಹಾಡು ಹಾಡು ಹಾಡು. ಅಯ್ಯೋ ಕರ್ಮ ಕರ್ಮ ಕರ್ಮ. ಅತ್ತಿಯ ಮರವ ಕಿತ್ತು
ನೆಡುವರುಂಟೆ ನಯ್ಯ ಅತ್ತಿಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಒಬ್ಬ ಇನ್ಯಾರೋ ಕಲಿಸೋರು ಒಬ್ಬ ಇನ್ಯಾರೋ ಕಲಿಸೋರು ನಾನ್ ಹೋಗ್ತೀನಪ್ಪ, ನಾನ್ ಹೋದ್ರೆ ಎಲ್ರು ನನ್ನ ಮೇಷ್ಟ್ರು ಅನ್ಕೊಂಡ್ಬಿಡ್ತಾರೆ. ಯಾಕೆ? ಅದು ಅವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ನಾನು ಒಬ್ನೇ ದೊಡ್ಡವನು. ಅದೇ ಅದೇ ಅಂತೀರಾ? ಆರನೇ ಕ್ಲಾಸ್ ನ ನಾನು 8 ವರ್ಷದಿಂದ ಓದ್ತಾನೆ ಇದೀನಲ್ಲ, ಅದಕ್ಕೆ ಯಾಕೆ ಎಲ್ಲರನ್ನೂ ಕರ್ಕೊಂಡ್ಬಂದು ನಿಲ್ಸ್ಕೊಂಡು ಗೊತ್ತಿಲ್ವಾ? ಇಲ್ಲ, ನಂಗೂ ಗೊತ್ತಿಲ್ಲಪ್ಪ. ನಂಗೊತ್ತು, ಗೌರ್ಮೆಂಟ್ನವರು ಒಂದೇ ಮಗು ಸಾಕು ಅಂತ ಹೇಳಿರೋದು. ನಮ್ಗೆ 2-3 ಮಕ್ಕಳು ಅವಲ್ಲ, ಅದಕ್ಕೆ ಕತ್ರಸಾಕ್ ಕರ್ಕೊಂಬಂದಿರ್ಬೇಕು. ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚಲಿರ್ಬೇಕು, ಹೋಗು. ನೀನ್ ಕಿವಿ ಮುಚ್ಕೊಂಡು, ಇವ್ರು ಯಾರು ಅಲ್ಲ, ಕಳ್ಸಿ ಇವ್ರನ್ನ. ಸರಿ, ನಾನೇ ಹೇಳ್ತೀನಿ. ಒಂದ್ ನಿಮಿಷ, ನಂಗೆ ಒಳಗಡೆ ಕೆಲಸ ಐತೆ. ಹೋಗ್ರಯ್ಯ, ನಿಮ್ ನಿಮ್ ಕೆಲಸ ನೋಡಿ, ಹೋಗಿ ಹೋಗಿ. ಅಪ್ಪಯ್ಯ, ಇವ್ರು ಯಾರ ವಾಯ್ಸ್ ಅಲ್ಲ, ಆ ವಾಯ್ಸೇ ಬೇರೆ. ಅದ ಹಾಗೆ ನನ್ ಮನ್ಸಲ್ಲಿ ಉಳ್ಕೊಂಡಿದೆ. ನಾಗರಾಜ, ಇದೇನೋ ಜಾತ್ರೆ ಮುಂದಿನ ವಾರ ಆಗ್ಲೇ ಸಾಮಾನೆಲ್ಲ ತಂದು ತುಂಬಿಸ್ಬಿಟ್ಟಿದ್ಯಾ? 4 ವರ್ಷ ಆದ್ಮೇಲೆ ಜಾತ್ರೆ ನಡೀತಾ ಇದೆಯಲ್ಲೋ, ವ್ಯಾಪಾರ ಚೆನ್ನಾಗುತ್ತೆ ಕಣ. ಅದಕ್ಕೆ ಮಗನೇ, ಬಲೆ ರಸಿಕ ಆಗ್ಬಿಟ್ಟಿದ್ಯಾ? ಯಾಕೋ, ಇನ್ನೇನ್ ಮತ್ತೆ, ಎಲ್ಲ ಬರೀ ಹೆಂಗಸ ಐಟಮ್ ಇಟ್ಕೊಂಡಿದ್ಯಾ? ರಾಗಿ ಮಿಷಿನ್ ಎಲ್ಲ ಬರೀ ಲಂಗ ದೋಣಿನ ಬರೋದಿಲ್ಗೆ ಏನು? ಮದ್ವೆ ಆಯ್ತಾ ನಿಮ್ಗೆ? ಇನ್ನು ಇಲ್ಲ ಕಣ, ಇನ್ನೇ ಆಗ್ಬೇಕು ಬಿಡು. ಲೇಸರ್ ಲೈಟ್, ಐ ಲೈಕ್ ದಿಸ್ ಕಲರ್, ರೆಡ್ ಅಂಡ್ ಯೆಲ್ಲೋ. ಎಷ್ಟಿದು? 150 ಕಣ. 150? ಹೌದಾ? ಇಟ್ಟ ಅಂದ್ರೆ ಬೆಂಗಳೂರ್ ಬರ್ಮಾ ಬಜಾರ್ ಅಲ್ಲೇ 75 ರೂಪಾಯಿ. ಅಲ್ಲಿಂದ ಇಲ್ಲಿ ತನಕ ತರಬೇಕಲ್ವನ? ಇದೆಲ್ಲ ಡೋಂಗ್ ಬಿಡ್ಬೇಡ, ನಾನ್ ಕೊಡದೆ 100 ರೂಪಾಯಿ. ಈ 50 ರೂಪಾಯಿ ಇಟ್ಕೋ, ಇನ್ ಬಾಕಿದ್ನ ಇನ್ನು ಸ್ವಲ್ಪ ತಲೆ ತಂದು ಕೊಟ್ಬಿಡ್ತೀನಿ. ಇದಿಲ್ಲ ಇರ್ಲಿ, ಯಾರಿಗೂ ಕೊಡ್ಬೇಡ. ಆಯ್ತಾ? ನಾನು ಬರ್ತೀನಿ. ಆಯ್ತು ಕಣ. ನಿಲ್ಸಿ, ಸ್ಟಾಪ್ ಸ್ಟಾಪ್. ಏನಪ್ಪ ಇದೇನಪ್ಪ, ಹುಷಾರಿಲ್ಲ ನಂಗೇನಾಗೋದು? ಜ್ವರ ಬಂದಂಗಿದೆ. ಜ್ವರ ಏನು ಇಲ್ಲ, ಏನು ಇಲ್ಲ, ಬೆಚ್ಚಗಿದೆ. ಬೆಚ್ಚಗೂ ಇಲ್ಲ, ಏನಿಲ್ಲ ಬಿಡೋದಿಲ್ಲ. ಓ ನಮಸ್ಕಾರ, ಬನ್ನಿ ಅಣ್ಣ, ಒಂದ್ ಬಾಟ್ಲಿ ಕೊಬ್ಬರಿ ಎಣ್ಣೆ ಕೊಡು. ಕೊಟ್ಟೆ. ಹೇ, ಏನು ಇದು? ಅದು ಲೇಸರ್ ಲೈಟ್ ಅಣ್ಣ. ಎಷ್ಟಾಯ್ತು? 150 ರೂಪಾಯಿ. ಕೊಬ್ಬರಿ ಎಣ್ಣೆಗೆ ಎಷ್ಟಾಯ್ತು? 45 ರೂಪಾಯಿ. ಸರಿ ಕೊಡು. ಅಣ್ಣ 5 ರೂಪಾಯಿ ಚೇಂಜ್ ಇಲ್ಲ, ಆಮೇಲೆ ಕೊಡಲ ಅಣ್ಣ. ಹಾ, ಇಟ್ಕೋ ಇಟ್ಕೋ, ನಿನ್ ಟ್ರಿಕ್ಸ್ ಎಲ್ಲ ನನ್ಗೆ ಗೊತ್ತು. ತಗೋ. ಹೇ, ಇದೆಲ್ಲ? ಹೇ, ಇಲ್ಲೇ ಇದೆಯಲ್ಲ. ಹೇ, ಇದೆಲ್ಲ ನಾನು ನೋಡಿದ್ದು ರೆಡ್ ಅಂಡ್ ಯೆಲ್ಲೋ, ಅದೆಲ್ಲಿ? ಅದು ಕೊಟ್ಟಾಯ್ತಮ್ಮ, ಇದ್ರಲ್ಲಿ ಯಾವ್ದಾರು ತಗೋ, ಎಲ್ಲ ಒಂದೇನೆ. ನಾನು ಇಷ್ಟಪಟ್ಟಿದ್ದು ನನಗೆ ಸಿಗ್ಬೇಕು, ಬೇರೆಯವ್ನು ಮುಟ್ಟಾಗ ನಾನು ಬಿಡೋದಿಲ್ಲ. ಅದಕ್ಕೋಸ್ಕರ ನನ್ನ ಪ್ರಾಣ ಹೋದ್ರೆ ಸರಿನೆ. ಅದು ಯಾರಿಗೋ ಕೊಟ್ಟೆ? ಈಗ ತಗೊಂಡು ಹೋದ್ರಲ್ಲ ನಿನ್ ಮುಂದೆನೆ. ಯಾರು? ವಿರೂಪಾಕ್ಷಣ್ಣ. ಆ ಲೈಟರ್ ಕೊಡು. ಲೈಟರಾ? ಇದನ್ನ ನಾನ್ ಪರ್ಚೇಸ್ ಮಾಡಿದ್ದೀನಿ, ಅದು ನನಗೆ ಬೇಕು. ನಾನೇನು ಸೇಲ್ಗೆ ಇಟ್ಕೊಂಡಿದ್ದೀನಿ. ನನಗೆ ಮಾತು ಬೇಡ, ಅದು ನಂದು, ನನಗೆ ಕೊಟ್ಬಿಡು. ಆಗಲ್ಲ. ಬಿಡು, ನಾನೇ ಯಾಕೋ ಕೊಡ್ಲಿ? ನಾನಿದನ್ನ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ಕೊಡ್ತಾವಲ್ಲ.
ಅಣ್ಣಂತಣ್ಣ ಸೀಮೆ ಸುಣ್ಣ ಗೌರ್ರೆ, ಅವನು ನಿಮ್ಮ ಮೇಲೆ ಕೈ ಮಾಡಿದ್ದು ಅಕ್ಷಮ್ಯ, ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕ್ಷಮಾಪಣೆ ಕೇಳ್ಕೊಳ್ತೀನಿ. ದಯವಿಟ್ಟು, ಚಿಕ್ಕ ವಯಸ್ಸಿಂದ ಅವನೊಂದು ಹಠದ ಸ್ವಭಾವ, ಅವನೇನು ಆಸೆ ಪಡ್ತಾನೋ ಅದನ್ನು ಪಡೆದೇ ತೀರಬೇಕು. ಇಲ್ಲದೇ ಇದ್ರೆ ಅವ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ. ನಾನೇನು ಮಾಡಲಿ ಹೇಳಿ? ನೀವೇನು ಮಾಡಬೇಡಿ, ನಾನು ಅವನ ನೋಡ್ಕೋತೀನಿ. ಏಯ್, ಊರ್ನವ್ರು ತಾವೆಲ್ಲ ಕಿತ್ತಾಡಕ್ಕಲ್ಲ, ನೀನು ನನ್ನ ಮಗನಾಗಿ ಹುಟ್ಟಿರೋದು. ಕಷ್ಟಪಟ್ಟು ಓದ್ಲ ಅಂದ್ರೆ ಓದ್ಲೂ, ಇಲ್ಲ ಬದುಕು ಮಾಡ್ಲ ಅಂದ್ರೆ ಬದುಕು ಮಾಡ್ಲಿಲ್ಲ. ನೀನು ಹುಟ್ಟಿರೋದೇ ದಂಡ. ಹೌದಾ? ನಾನೊಂದು ಫಲವಿಲ್ಲದ ಮರ, ನೀಡೊಂದು ದಯೆ ತೋರಿ ವರ. ಇವನು ಕೇಳಿ ಸಾಲ್ ಮಾಡಿ ಬಿಟ್ರಲ್ಲಿ ಅಪ್ಪ, ಮಳವಳ್ಳಿಗೆ ಹೋಗಿಲ್ಲ, ತಾವ್ಯಾವ ಕಲ್ತ್ಕೊಂಡ್ರಿ ಪಾಡೋದನ್ನ? ಒಳ ಕಚೇರಿ ಕೇಳ್ತಾ ಕೇಳ್ತಾ ಕಲ್ತ್ಕೊಂಡೇ ಕಂಡ. ಇವತ್ತಿಂದ ಪೊಲೀಸ್ ತಿರ್ಗದ್ ಬಿಟ್ಬಿಟ್ಟು ಮರವಾದಿಂದ ಬೆಣ್ಣೆ ಮಾರ್ಕಮ್ಮ. ನಾನು ಬೆಣ್ಣೆ ಮಾರ್ಬೇಕಾ? ಇನ್ನೇನು ಸುಣ್ಣ ಮಾರ್ತೀಯ? ಬೇಕಿದ್ರೆ ಹೇಳಪ್ಪ, ಅದು ತಂದ್ಕೊಡ್ತೀನಿ. ದೇವಂಡಂಗ್ ಬೆಣ್ಣೆ ಮಾರ ಗೊತ್ತಾಗಕ್ಕ ನಾನ್ ಜೊತೆಗೆ ಹೋಗಿ ಮಾರಿಸ್ಲಿ? ಅಯ್ಯೋ ಮಾಯಕಾರ್, ನನ್ ಮಗನೇ, ಇವನು ಗೊತ್ತಾಗಕ್ಕಿಲ್ವಾ? ನೀನ್ ತಗೊಂಡೋಗಿ ಸಂತೆಯಲ್ಲಿಟ್ಟು ಆರ್ ಕಾಸ್ಗೆ ಹರಾಜಾಗ್ ಬಂದ್ಬಿಡ್ತಾನೆ. ಬೆಣ್ಣೆ ಬೆಣ್ಣೆ ಮುದ್ದಣ್ಣ ಅಂಡ್ ಸನ್ಸ್ ಅಪ್ಪಟ ಬೆಣ್ಣೆ 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 ಗಮ ಗಮ ಬೆಣ್ಣೆ 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 ಅಮ್ಮ ಬೆಣ್ಣೆ ಎಷ್ಟು ಬೇಕಮ್ಮ? ಒಂದು ಕೆ ಜಿ ಕೊಡಪ್ಪ. ಹಿಂದ್ಗಡೆ ಒಂದು ಪ್ಯಾಕೆಟ್ ನೀನೇ ತಗೊಳಮ್ಮ. ಬೆಣ್ಣೆ ಬೆಣ್ಣೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಹೋಗಿ ಬಾನಂತವರಿಗೆ. ಇವಳಿಗೆ ಇಷ್ಟ ಬರೋದು ಅಂತ ಕಾಣುತ್ತೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಗೆಲ್ಬಾಲೆ. ಏನಾಯ್ತೆ, ಎಲ್ಲಿಗೆ ಓಡ್ತಿದ್ಯಾ? ಅದೇ ವಾಯ್ಸ್ ಅವನಿಗೆ ಕೊಡು, ನಾನು ಕೇಳಿದ್ದ ಅದೇ ವಾಯ್ಸ್. ವಿರೂಪಾಕ್ಷ ಪ್ಲೀಸ್, ಅವನ ಕರೆಸು, ನಾನು ಹಾಡ್ ಕೇಳ್ಬೇಕು. ಅಲ್ಲೊಬ್ಬ ಹಾಡ್ಕೊಂಡು ಹೋಗ್ತಿದ್ದಾನಲ್ಲ ಅವ್ನು ಕರ್ಕೊಂಬರ್ರೋ. ಸರಿ ಯಜಮಾನ್ರೆ. ತೋರಿಸು ಬಾರೆ ತವರೂರ. ಏನ್ ಬೆಣ್ಣೆ ಬೇಕಾ? ಚಿಕ್ಕ ಯಜಮಾನ್ರು ಕರಿತವ್ರೆ. ಯಾವ ಚಿಕ್ಕ ಯಜಮಾನ? ಆ ದೊಡ್ಡ ಮನೆ ಜವರೇಗೌಡ್ರ ಮಗ. Oh!
ಅಣ್ಣ ಅವ್ನು ಸಿಗ್ತಾನಲ್ವಾ? ಸಿಗ್ತಾನಮ್ಮ. ಕರ್ಕೊಂಡು ಹೋಗಿ ಚೆನ್ನಾಗಿ ಮೈ ತೊಳಸಿ ಅಣ್ಣಂದು ಯಾವ್ದಾದ್ರು ಡ್ರೆಸ್ ಹಾಕ್ಸಿ ಕರ್ಕೊಂಡು ಭಾಗ್ಯದ ಬೆಳೆಗಾರ ಹಾಡು. ಅದು ನೀನ್ ತಾನೇ ಹಾಡ್ತಿದ್ದೆ, ಮೊದಲು ನೀನ್ ಹಾಡು. ನಾನಾ? ಎನಗೆ ಗುರಿ ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ಎನಗೆ
ತುಂಬಾ ಚೆನ್ನಾಗಿ ಆಡದೆ ಕಣಯ್ಯ, ನೀನು ಒಳ್ಳೆ ಶಾರೀರ. ತುಂಬಾ ಚೆನ್ನಾಗಿ ಆಡ್ತೀಯ ದೇವು, ನೀನ್ ನನ್ ತುಂಬಾ ಇಷ್ಟ ಆಗಿದ್ಯಾ. ಕೈ ಮ್ಯಾಕ್ ಇಟ್ಕೊಂಡು ಈ ಕೈಲಿ ಉಂಟಿದೆಯಲ್ಲ, ಏನ್ ಸಮಾಚಾರ? ಈ ಕೈಯಲ್ಲಿ ನಾನು ಯಾವ ಕೆಲಸನೂ ಮಾಡಲ್ಲ. ತಕ್ಕಳಪ್ಪ, ಹಂಗಿದ್ಮೇಲೆ ಈ ಕೈ ಮಾಡೋ ಕೆಲಸ ಇನ್ಯಾವ ಕೈ ಮಾಡ್ತದಪ್ಪ? ನಿನ್ನ ಹತ್ರ ಎರಡ್ ಕೈ ಆಯ್ತಲ್ಲಪ್ಪ. ತಗದು ಗುತ್ತಾಂದ್ರು ನೋಡು, ಮಗ ಏನಾದ್ರು ಅಂದ್ಬಿಟ್ಟು ಸಾಕು. ಬೆಣ್ಣೆ ತಗ ಬನ್ನಿ. ಬೇಡ ಕಣಣ, ಬೆಣ್ಣೆ ಐತೆ. ಬೆಣ್ಣೆ ಐತೆ ಅಲ್ರಿ, ಬೆಣ್ಣೆ ದೋಸೆ ಹೋಟ್ಲು ಅಂತ ಹೆಸರಿಕೊಂಡ್ಬಿಟ್ಟು ನಾಲ್ಕು ದಿವಸದಿಂದ ಬೆಣ್ಣೆನೆ ತಗೊಂಡಿಲ್ಲ, ಆದ್ರೆ ಏನರ್ಥ? ನಾಳೆ ತಗೊಂಡ್ರಾಯ್ತು ಬಿಡೋಣ. ಒಂದ್ ಕೆಜಿ ನಾಳೆ ತಗೊಳ್ಳೋಣ. ಬೇಡ ಅಂತ ಹೇಳದ್ನಲ್ಲ, ಬೆಣ್ಣೆ ಮಸಾಲೆ ಪಾರ್ಸಲ್ ಮಾಡ್ರಿ. ಬೆಣ್ಣೆನೆ ಇಲ್ದೆ 12 ಬೆಣ್ಣೆ ಮಸಾಲೆ ಹೆಂಗ್ ಮಾಡ್ತಾನೆ ಇವನು? ಬೆಣ್ಣೆ ಏನಾದ್ರು ಬೇಕಾಲ್ವಾ? ಸರಿಯಪ್ಪ. ಅಣ್ಣ. ಏನಣ್ಣೆ? ಬೆಣ್ಣೆ ಹಾಕಣ್ಣ. ಓಟೋಡಿ ಹೋಗು. ಬೆಣ್ಣೆ ಜೊತೆಗೆ ದ್ವಾಸೆನೂ ಕೊಡ್ತಾರೆ, ಮ್ಯಾಲ್ ಕೆಂಪ್ ಚಟ್ನಿನೂ ಹಾಕ್ತಾರೆ. ದಾರಿ ಬುಡ್ಲ ಸಕ್ಕಿ ತೋಗಿ. ಏಣ ಪಟ್ರೇಣ ಒಂದ ಇರ್ಲ. ಬಟ್ಟೆ ಏನಿದೆ? 50 ರೂಪಾಯಿ ಕಳ್ತನದ ಮಾಲಿಗೆ ಇನ್ನೆಷ್ಟು ಕೊಡ್ತಾರೆ? ಇದೇ ಜಾಸ್ತಿ ಆಯ್ತು. ಸಾಯಂಕಾಲ ಬರ್ತಾ 50 ಕೆಜಿ ತಗೊಂಡ್ ಬಂದ್ಬಿಡೋ. ಇನ್ನೊಂದ್ 50 ಅತ್ತ ಮುದ್ದಣ. ಮುದ್ದಣ ಯಾಕಣ್ಣ, ನಿನ್ ಕೊಟ್ಟಿದ್ದೆ ಜಾಸ್ತಿ ಆಯ್ತು. ಸಾಯಂಕಾಲ ಬತ್ತ ತತ್ತಿದಿ. ಹಾಯ್ ದೇವು, ಹೇಗಿದ್ಯಾ? ಫುಲ್ ನೈಟ್ ನನಗ್ ನಿದ್ದೆನೇ ಇಲ್ಲ, ಬರೀ ನಿಂದೆ ಧ್ಯಾನ. ಕಣ್ಮುಚ್ಚಿದ್ರೆ ನೀನೇ ಕಾಣಿಸ್ತೀಯ, ಯಾರೇ ಮಾತಾಡಿದ್ರು ನೀನ್ ಹಾಡೋ ತರನೇ ಕೇಳಿಸುತ್ತೆ ನನಗೆ. ಇಡೀ ರಾತ್ರಿ ನಾನು ಆ ಹೆಂಗ್ ಓವರಲ್ಲೇ ಇದ್ದೆ. ನಿನ್ ಹಾಡ್ ಕೇಳೋಕ್ಕೋಸ್ಕರ ಜೀವನ ಪೂರ್ತಿ ನಿನ್ ಜೊತೆನೆ ಇರ್ಬೇಕು ಅನ್ಸುತ್ತೆ. ಸೇವಂತಿ. ಹಾ ಮಾ, ತಿಂಡಿ ತಗೊಂಡು ಹೋಗ್ಬಾ ಮಾ. ಹಾ, ನಾನು ಹೋಗಿ ತಿಂಡಿ ತಗೊಂಡು ಬರ್ತೀನಿ, ನೀನ್ ಇಲ್ಲೇ ಕೂತಿರು. ಯಾರು? ಹೆಣ್ಣಿನ ಜನುಮಾಗೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ. ತುಂಬಾ ಚೆನ್ನಾಗಿ ಆಡ್ತೀರಾ. ಥ್ಯಾಂಕ್ ಯು. ಅದಕ್ಕೆ ನಿಮ್ಮನ್ನು ಹುಡ್ಕೋಕೆ ನನ್ನ ತಂಗಿ ಕಳಿಸಿದ್ದು. ಹೌದು, ನಮ್ಮನೆಯಲ್ಲಂತೂ ಎಲ್ಲರೂ ನಿಮ್ಮ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ, ನಾನು ಕೂಡ. ಥ್ಯಾಂಕ್ ಯು. ನಿನ್ನೆ ನಿಮ್ ಹಾಡ್ ಕೇಳಿ ನಾನು ತುಂಬಾ ಸಂತೋಷ ಪಟ್ಟೆ, ಆದ್ರೆ ಮುಖ ನೋಡೋಕಾಗ್ಲಿಲ್ಲ. ಯಾಕೆ ಮುಖ ಮುಚ್ಕೊಂಡಿದ್ದೀರಾ? ನನ್ ಮುಖ ನೀವು ನೋಡ್ಬೇಡಿ. ಯಾಕೆ, ಏನಾಗಿದೆ? ನನ್ ಮುಖ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಯಾಕೆ, ಏನಾಗಿದೆ? ಸತ್ಯಂ ಶಿವಂ ಸುಂದರಂ ಪಿಕ್ಚರ್ ಅಲ್ಲಿ ಜೀನಾ ತಮ್ಮನ್ ಮುಖ ಇದೆಯಲ್ಲ, ಆತರ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಫೇಸ್ ಡ್ಯಾಮೇಜ್ ಆಗಿದ್ರೆ ಏನಂತೆ? ನಿಮ್ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆಯಲ್ಲ. ಓ ಥ್ಯಾಂಕ್ ಯು, ಐ ಲೈಕ್ ಯುವರ್ ವಾಯ್ಸ್. ತೋರಿಸಿ. ಬೇಡ ಬೇಡ ಬೇಡ, ನನ್ ಮಾತು ಕೇಳಿ. ಬೇಡ, ಪರವಾಗಿಲ್ಲ ಬಿಡಿ ಮುಖ. ನೀವು ಪರವಾಗಿಲ್ಲ ಬಿಡಿ, ನನ್ನ ಏನಾಗಿದೆ? ನನ್ ಮುಖ ಚೆನ್ನಾಗಿಲ್ಲ. ಬೇಡ ಬೇಡ. ರೀ,
ಉರಿ ಉಸ್ಲಿ ಚೆನ್ನಾಗಿದ್ಯಾರಿ? ಏನ್ರಿ ಇದು ಬೆಳಗ್ ಬೆಳಗ್ಗೆನೆ? ಸುಮ್ನೆ ಇರ್ತೀರಾ? ಇದೇನೆ ತಿಂಡಿ ಕೊಟ್ಬಿಟ್ಟು ಈ ತರ ಮಾತಾಡ್ತಿದ್ಯಾ? ಅಯ್ಯೋ ಬೇಡರಿ. ಅಯ್ಯಾ ಸರಿ ಬಿಡೋ, ನೀನ್ ಮಾಡಿರೋ ತಿಂಡಿ ನೀನೆ ತಿನ್ಕೋ. ಅಯ್ಯೋ ಮನೇಲಿ ಮಕ್ಳವ್ರೆ ಅಂತ ಹಂಗ ಹೇಳ್ದೆ ರೀ, ಒಂದ್ ನಿಮಿಷ ಇರ್ರೇ ರೀ. ನಿನಗೆ ಕಪ್ಪೆ ತರ ಎಗರಕ್ ಬರುತ್ತಾ? ಇಲ್ಲಿಂದ ಅಲ್ಲಿಂದ ಎಗರ್ತಾ ಇರು. ¡Gracias!
ಬೆಳಗಿನ ಮಾಲೆ ಚಂದವ ತೊಳಸಿದಂಗಿ ನಾ ಸೂಕು ನಿನ್ನ ನಡಿಗಿ ಮರಿ ಗುದುರಿ ತೊಳಸಿದಂಗಿ ನಾ ಸೂಕು ನಿನ್ನ ನಡಿಗಿ ಹೊಳೆ ನೀರ ತೆರೆಯು ಹೊಡೆದಂಗೆ ಒದುತೇ ನಿಲುಗಿ ನೋಡಬಳಂದವ ಮೊಗ್ಗಿನ ಮಾಲೆ ಚಂದವ ಈಗ ಹೇಳಲ್ಲ ಕರ್ಕೊಂಡ್ಬಂದು ನಿನ್ ಎದುರಿಗೆ ನಿಲ್ಲಿಸ್ತೀನಿ. ಈಗ್ಲೇ ಕರ್ಕೊಂಡ್ ಬಂತ? ಈಗ್ಲೇ ಅಲ್ಲ, ಇನ್ನು ಟೈಮ್ ಇದೆ. ಹೋಗ್ಲಿ, ಹುಡುಗಿ ಯಾರು ಅಂತ ಹೇಳ? ಗಂಧದ ನೆರಿಗೆಯೋಳೆ, ಬೆಂಗಳೂರಿನ ರವಿಕೆಯೋಳೆ, ಕಿರುಗೆಜ್ಜೆ ಜಾರ್ಯಾವು
ಸಣ್ಣ ಮಳಲಾಗೆ ಸಿರಿ ಗಂಧದ ನರಿಗೆಯೊಳೆ ಸಿರಿ ಗಂಧದ ನರಿಗೆಯೊಳೆ ದೊಡ್ಮನೆ ದ್ಯಾಮವ್ವ ಅಡ್ಡೆ ಮೇಲ್ ಬರುವಾಗ ಹೂವಿನೊಳ ಮ್ಯಾಲೊಂದು ಹೆಗಲೇರಿ ಎಲ್ಲ ಇಟ್ಟಿದ್ದೆ ಮೂಗ್ಬಟ್ನ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೆ ಅಂತೀನಿ ಅಲ್ಲಿಟ್ರೆ ಎಲ್ಲ ಹೋಗ್ಬಿಡತ್ತೆ ಏಯ್ ಕಸ ಗುಡಿಸುವಾಗ ಏನಾರ ನೋಡಿದೇನೋ ಇಲ್ಲ ಕಣ್ರವ್ವ ಹೋಗಿ ಹುಡ್ಕೋ ಏಯ್ ಸರಿಯಾಗಿ ಹುಡ್ಕೋಗ ಹೋಗೋ ಆಯ್ತು ದಣಿ ನೀನ್ ನಿನ್ ಕಡೆ ಏನ್ ಮಾಡ್ತಿದ್ಯಾ ಹೋಗಿ ಹುಡ್ಕೋ ಎರಡು ಕತ್ತೆ ವಯಸ್ಸಾಯ್ತು ಇನ್ನೂ ಜವಾಬ್ದಾರಿ ಬಂದಿಲ್ಲ ಅದು ತಲತಲಾಂತರದಿಂದ ನಮಗೆ ಬಂದದ್ದು ಕಣವ್ವ ನಿಮ್ಮವನಿಗೆ ನಮ್ಮವ್ವ ಕೊಟ್ಟಿದ್ದು ನಮ್ಮವನಿಗೆ ಅವರ ಅತ್ತೆ ಕೊಟ್ಟಿದ್ದು ಅವಳಿಗೆ ಅವರವ್ವ ಕೊಟ್ಟಿದ್ದು ನೀನು ಒಂಬತ್ತನೇ ತಲೆಮಾರಿನವಳು 18 ತಲೆಮಾರವರೆಗೂ ಯಾರು ಅದನ್ನು ಕಳಿಬಾರದು ಅಂತ ನಮ್ಮ ಪೂರ್ವಿಕರು ನಮ್ಗೆ ಹೇಳ್ಬಿಟ್ಟಿದ್ರು ಅದಕ್ಕೆ ಬೆಳಿಗ್ಗೆಯಿಂದ ಒದ್ದಾಡ್ತಾ ಇದ್ದೀವಿ ಕೊಲ್ಲಲೇ ಪಾಂಡು ಕುಮಾರರು ಕೊಲ್ಲಲೇ ಕುಂತಿ ಅಯ್ಯೋಯ್ಯೋ ಎಲ್ಲ ನನ್ನ ಬೆಳೆ ನಂಬಿ ಅವ್ರ ಕೈಗೆ ನಾಗರಾವ್ ಕಡಿಯಾ ಎಲ್ಲ ನನ್ನ ಕ್ಯಾರಿಯರು ನಾಗರಾವ್ ಕಡಿದ್ರೆ ಔಷಧಿ ನೀನೇ ಕೊಡ್ಬೇಕು ದುಡ್ಡು ನಾನೇ ಯಾಕೆ ಕೊಡ್ಬೇಕು ಯಾಕಂದ್ರೆ ಪಾಪಿ ನಾನೇ ಅಯ್ಯೋ ನಾನು ಬಂದ್ರೆ ಯಾಕೋ ಬಿಸಿ ಕ್ಯಾರಿಯರ ಏನಪ್ಪ ಇಂಥ ಒಳ್ಳೆ ಮೋಟ್ರ್ ಬೈಕಿಗೆ ಹಿಂದ್ಗಡೆ ಒಂದು ಬೆಣ್ಣೆ ಅಂಗಡಿನೇ ಫಿಕ್ಸ್ ಮಾಡ್ಬಿಟ್ಟಿದ್ಯಲ್ಲ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ 16, 17, 18 ನಾನು ಯಾರು ನೋಡ್ತಾನೆ ಇರಲಿಲ್ಲ ಗೊತ್ತಾ ಟೀನು 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 ಈ ಟೀನು ಟೀನು ಅಂದ್ರೆ ಏನ್ಲ ಎಣ ಬೆಣ್ಣೆ ಹಂಗೆ ಲಂಗ ದಾವಣಿ ಹಾಕೊಂಡು ಹೋಯ್ತಿರ್ತೀವಲ್ಲ ನೀವ್ ಯಾವಾಗ್ಲೂ ನೋಡ್ತಿರ್ತೀರಲ್ಲ ಅದೇ 16 ಏನ್ರಿ ಅದು ಅದೇನೋ ಲಂಗ ದಾವಣಿ ಅಂತ ಇದ್ರಿ ನಿನ್ನ ಸೊಸೆ ಬರೋ ವಯಸ್ಸಲ್ಲಿ ನಿನ್ಗೆ ಯಾಕೆ ಲಂಗ ದಾವಣಿ ಹೋಗೋ ಕೆಲಸ ನೋಡೋ ಮಗನೇ ಕೆಟ್ಟಿದ್ದು ಏನೇದು ಯಾಕ್ರಿ ಪಾಪ ಇವನ್ನ ನೋಡಿದ್ದೀರಾ ಅವ್ನ ಹೋದ್ರೆ ಹೋಗ್ಲಿ ಬಿಡಿ ಜಾಲಿಯಾಗಿ ಏನ್ ಜಾಲಿಯಾಗಿ ಹೋದ್ರೆ ಬೆಣ್ಣೆ ಮಾರೋರು ಯಾರು ನೀವಿಲ್ವಾ ನಾನ್ ಬೆಣ್ಣೆ ಮಾಡ್ಬೇಕಾ ಹೆಂಗೆ ಹೆಂಗ್ ತಗೊಂಡೋಗೋದು ತಲೆ ಮೇಲೆ ಮಾಡಿಕೊಂಡಾಗಿ ತಲೆ ಮೇಲೆ ಹೊತ್ಕೊಂಡೋಗ್ಬೇಕಾ ಬೇಡ ಸೊಂಟದ ಮೇಲೆ ಮಾಡಿಕೊಂಡಾಗಿ ಬೇಜಾರಾದ್ರೆ ಇವನ್ನ ಕರ್ಕೊಂಡೋಗಿ ಜಾಸ್ತಿ ಆಯ್ತು ಕಡೆ ಕುಳ್ಳಿ ನಿಂದು ಜಾಸ್ತಿ ಆಯ್ತು ಎಣ ಎಣ ಏನಣ್ಣ ಅಕ್ಕ ಹೇಳ್ತು ತಲೆ ಮೇಲೆ ಬೋಸಿ ಇಕ್ಕೊಂಡು ನನ್ನ ಕಂಕ ಕುಡ್ಸ್ಕೊಂಡು ಹೋಗ್ಬೇಕತ್ ಹೋಗಣ ಕಂಕ್ಲಲ್ಲಿ ಯಾಕಪ್ಪ ಜೇಬ್ ಖಾಲಿ ಅದೇ ಒಬ್ಳೆ ಕೂತಿದ್ದಾಳೆ ಇವತ್ ನನ್ ಪ್ರೀತಿನ ಹೇಳ್ಬಿಡ್ತೀನಿ ನನ್ನ ಮಗಳು ಬದುಕಿದಾಳೆ ಕಣೋ ಇಲ್ಲದೆ ಹೋಗಿದ್ರೆ ಕಳ್ಕೊಂಡ್ಬಿಟ್ಟು ನಿನ್ನ ಮಗ ನನ್ನ ಮಗಳು ಪ್ರಾಣ ಉಳಿಸ್ಬಿಟ್ಟಿದ್ದಾನೆ ಕಣೋ ಏನ್ ಕೇಳಿದ್ರು ಕೊಡ್ತೀನಿ ಕೇಳೋ ಏನ್ ಬೇಕು ಕೇಳೋ ದೇವರು ನಿಮ್ ಪಿರುತಿ ಒಂದ್ ಬಿಟ್ರೆ ಇನ್ನೇನ್ ಬೇಕು ಹೇಳಿ ಈ ಜೀವಕ್ಕೆ ಅದಷ್ಟು ಸಾಕು ನಾನು ನೋಡಿ ಅಷ್ಟು ಸಾಕು ಜೀವ ಇರೋವರೆಗೂ ನೀನ್ ನನ್ ಜೊತೆಲೇ ಇರ್ಬೇಕು ನಿಂಗೇನ್
ಬೇಕು ಎಲ್ಲ ಕೊಡ್ತೀನಿ, ನಾನು ಯಾವುದನ್ನೂ ಇಲ್ಲ ಅನ್ನೋಲ್ಲ.
ಕರ್ಗಾದ ಮೇಲ್ ಹೊದಿಕೆ ಮಲ್ಲೆ ಹೂವಿನ ಮಂಚ ಮರ್ಗಾದ ಮೇಲ್ ಹೊದಿಕೆ ತಾವರೆ ಹೂವ ತಲಗೆಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಇವತ್ತು ಸೇವಂತಿಗೆ ಹೇಳ್ಬಿಡ್ತೀನಿ. ದೇವು, ನಾನು 8 ಗಂಟೆಯಿಂದ ವೇಟ್ ಮಾಡ್ತಿದ್ದೀನಿ, ನೀನ್ 8:00 ಬರ್ತಿದ್ಯಾ? ಅರ್ಧ ಗಂಟೆ ತಾನೆ. ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ನೀನು. ನಮಗ್ ತುಂಬಾ ಬೇಕಾದವರು 1 ನಿಮಿಷ ತಡವಾಗಿ ಬಂದ್ರು 1 ವರ್ಷ ತಡವಾದ ಹಾಗೆ, ಗೊತ್ತಾ? ದೇವು, ಇವತ್ತು ನನ್ನ ಮನಸ್ಸಲ್ಲಿರೋದನ್ನ ನಿನ್ನ ಹತ್ರ ಹೇಳ್ಬೇಕು ಅಂತಿದ್ದೀನಿ. ಸೇವಂತಿ, ನಾನು ಆದ್ರೆ ಫಸ್ಟ್ ನಾನು ಹೇಳು, ನೀನ್ ಕೇಳಬೇಕು. ಹೇಳು ಹೇಳು ಸೇವಂತಿ. ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನೀ ತುಂಬಾ ಸಂತೋಷ ಆಗುತ್ತೆ ಕಣೋ. ನಾನು ಹೇಳಬೇಕು ಅಂತ ಅನ್ಕೊಂಡು ಬಂದಿದ್ದೆ, ಅವಳೇ ಹೇಳಬೇಕು ಅಂತಿದ್ದಾಳೆ. ಹೇಳು ಸೇವಂತಿ, ಹೇಳು ಹೇಳು. ಇವತ್ತು ನಾನು ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ನಾನೇನೇನು ಅನ್ಕೊಂಡಿದ್ದೀನೋ ಆ ಎಲ್ಲ ಲಕ್ಷಣಗಳು ಅವನಲ್ಲಿವೆ. ಅಷ್ಟೇ ಸುಂದರವಾಗಿರ್ಬೇಕು, ನನಗಿಂತಲೂ ಹೆಚ್ಚಿಗೆ ಓದಿರ್ಬೇಕು, ನಮ್ಮಷ್ಟೇ ಶ್ರೀಮಂತನಾಗಿರ್ಬೇಕು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಎಲ್ಲ ಭಾವನೆಗಳಿಗೂ ಸ್ಪಂದಿಸುವಂಥವನಾಗಿರ್ಬೇಕು. ಇವೆಲ್ಲ ನನ್ನ ಮನಸ್ಸೊಳಗಿರೋ ಚಿಕ್ಕ ಚಿಕ್ಕ ಆಸೆಗಳು. ಅದೇ ಪ್ರಕಾರ ನನಗೊಬ್ಬ ಸಿಕ್ಕಿದ್ದಾನೆ ದೇವು, ಅವನ ಹೆಸರು ನಿರಂಜನ್ ಅಂತ. ಶ್ರೀಮಂತರ ಹುಡುಗನೇ ಬೇಕು ಅಂತ ನೀನು ಆಸೆ ಪಟ್ಟಿದ್ಯಾ? ಹಾಗಾದ್ರೆ ಒಬ್ಬ ಬಡ ಹುಡುಗ ಶ್ರೀಮಂತರ ಹುಡುಗಿನ ಪ್ರೀತಿಸಬಾರ್ದ? ತಪ್ಪು ತಪ್ಪು, ದೊಡ್ಡ ತಪ್ಪು. 1 ಎತ್ತಿನ ಗಾಡಿಗೆ 2 ಎತ್ತುಗಳಿದ್ರೆ ಚೆನ್ನಾಗಿರುತ್ತೆ, 1 ಎತ್ತು ಇನ್ನೊಂದು ಎಮ್ಮೆ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅವರವರು ಅವ್ರವ್ರ ಅಂತಸ್ತಿಗೆ ತಕ್ಕ ಹಾಗೆ ಬದುಕಬೇಕು, ಅದು ಎಲ್ಲ ದೃಷ್ಟಿಯಿಂದನೂ ಚೆನ್ನಾಗಿರುತ್ತೆ. ಈಗ ನಾನು ನಿನ್ನನ್ನೇ ಪ್ರೀತಿಸಿ ಮದುವೆ ಆದೆ ಅಂತ ಇಟ್ಕೋ, ಏನ್ ಚೆನ್ನಾಗಿರುತ್ತೆ? ನಾವಿಬ್ರು ಹೊರಗಡೆ ಹೋದ್ರೆ ನಮ್ಮಿಬ್ರು ಮಧ್ಯೆ ಒಂದು ಸೆಪರೇಷನ್ ಕಾಣಿಸುತ್ತೆ. ನಾನಂತ ಅವ್ರ ಮನೆಗೆ ಹೋದ್ರೆ ಅಲ್ಲಿ ನಿನ್ಗೇನ್ ಮರ್ಯಾದೆ ಸಿಗುತ್ತೆ ಹೇಳು? ಬೆಣ್ಣೆ ಮಾರೋರ್ ಮಗ ಅಂತ ಚೀಪಾಗಿ ನೋಡ್ತಾರೆ, ಅದನ್ನ ನೀನ್ ಸಹಿಸ್ಕೋಬಹುದು, ಆದ್ರೆ ನಾನ್ ಸಹಿಸ್ಕೊಳಕಾಗಲ್ಲ. ನನಗೆಷ್ಟು ರೆಸ್ಪೆಕ್ಟ್ ಸಿಗುತ್ತೋ ಅದಕ್ಕಿಂತ ಹೆಚ್ಚಾಗಿ ನನ್ ಗಂಡಿಗೆ ಸಿಗ್ಬೇಕು. ಇದಕ್ ನೀನೇನಂತೀಯ ದೇವು? ನೀನ್ ಯಾಕೋ ಡಲ್ ಆಗ್ಬಿಟ್ಟಿದ್ಯಾ? ಏನಿಲ್ಲ, ನನಗೆ ಇವೆಲ್ಲ ಗೊತ್ತೇ ಇರಲಿಲ್ಲ. ಅದಕ್ಕೆ ನೋಡು, ನೀನಂದ್ರೆ ನನಗೆ ತುಂಬಾ ಇಷ್ಟ. ಮದ್ವೆಗೆ ಸಂಬಂಧಪಟ್ಟ ಎಲ್ಲ ಕೆಲ್ಸಗಳನ್ನು ನೀನೇ ಮುಂದೆ ನಿಂತು ನೋಡ್ಕೋಬೇಕು, ಆಯ್ತಾ? ಗುಡ್ ಬಾಯ್.
ಏನಾದ್ರು ನಿನ್ನ ನಮ್ಮನೆ ಕರೆದಿದ್ದ ನೀನ ತಾನೇ ನನ್ ಕರೆದಿದ್ದು ನೀನ ತಾನೇ ನಿನಗೆ ನನ್ ಕಂಡ್ರೆ ತುಂಬಾ ಇಷ್ಟ ಅಂದೆ ಜೀವನ ಎಲ್ಲ ನಿನ್ ಜೊತೆಲೇ ಇರ್ತೀನಿ ಅಂದೆ ಜೊತೆಲೇ ಇರ್ತೀನಿ ಅಂದೆ ನೀನ್ ಕೇಳಿದ್ದೆಲ್ಲ ಕೊಡ್ತೀನಿ ಅಂದೆ ಕೇಳಿದ್ನಲ್ಲ ನಾನು ಪ್ರತಿ ಸಲ ನಿನ್ ಮಾತು ಕೇಳಿ ಕೇಳಿ ಮನಸ್ಸಲ್ಲ ನಿನ್ನೋಸ್ಕರ ಒಂದು ಪುಟ್ಟ ಗುಡಿ ಕಟ್ಕೊಂಡು ನಿನ್ನ ಆರಾಧಿಸ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ತುಂಬಾ ಪ್ರೀತಿಸ್ತಾ ಇದ್ದೀನಿ ನೋಡು ನೋಡು ನನ್ನ ಕಣ್ಣಲ್ಲೆಲ್ಲ ನೀನೇ ಇದೆಯಾ ನನಗೆ ಬೇರೆ ಏನು ಕಾಣಿಸ್ತಿಲ್ಲ ಏನು ಕಾಣಿಸ್ತಿಲ್ಲ ಆದ್ರೆ ಇವತ್ತು ಅದ್ಯಾವನ ಬೇರೆ ಹುಡುಗನ ಜೊತೆ ನೀನು ಅವನು ನನ್ನ ಕಣ್ಣೆದುರಿಗೆ ನಿನ್ನ ಕೈ ಮುಟ್ಟಿ ಉಂಗುರ ಹಾಕ್ತಾನೆ ನನ್ನೆದುರಿಗೆ ನಾನ್ ಬಿಡಲ್ಲ ನನ್ನೋಡು ನೀನು ನನ್ನ ಪ್ರೀತಿ ನೀನು ನನಗೆ ಬೇಕು ನೀನು ನನಗೆ ಬೇಕು ನಾನು ಆಸೆ ಪಟ್ಟವಳು ನನಗೆ ಬೇಕಾದವಳು ನನಗೇ ಸಿಗಬೇಕು ಬೇರೆಯವಳಲ್ಲ ಹಲೋ ನಿರಂಜನ್ ಅವರೇ ಯಾರು ನಿಮಗೆ ಎಂಗೇಜ್ಮೆಂಟ್ ಆಯ್ತು ಅಂತ ಕೇಳ್ಪಟ್ಟೆ ಆ ಹುಡುಗಿನ ಮದುವೆ ಆಗಬಾರ್ದು ನೀವು ಯಾರು ನೀವು ನಾನು ಆ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅವಳು ನನ್ನ ಪ್ರೀತಿಸ್ತಾ ಇದ್ದಾಳೆ ನಾವಿಬ್ರು ಮದುವೆ ಆಗ್ತಾ ಇದ್ದೀವಿ ಏನು ಯಾರು ನೀನು ನಿನ್ನ ಹೆಸರೇನು ಏ ನಾನು ಯಾರಾದ್ರೆ ನಿನಗೇನು ಹೇಳ್ದಷ್ಟು ಮಾಡು ನನ್ನ ಅವಳ ಮದುವೆಗೆ ನೀನೇನಾದರೂ ಅಡ್ಡ ಬಂದರೆ ಸಾಯಿಸ್ಬಿಡ್ತೀನಿ ಹಲೋ ಯಾವುದೇ ಅನುಮಾನ ಪಟ್ಕೊಂಡು ನಾವಿಲ್ಲಿಗೆ ಬಂದಿಲ್ಲ ಈ ತರ ಟೆಲಿಫೋನ್ ಕರೆಗಳು ಬರ್ತಾನೆ ಇರುತ್ತವೆ ಅದಕ್ಕೆ ನಿಮ್ಗೆ ಎಚ್ಚರಿಸೋಣ ಅಂತ ಬಂದ್ವಿ ಅಷ್ಟೇ ಥ್ಯಾಂಕ್ ಯು
ಸೋ ಸ್ಲೀಪಿ. ಬಾಯ್. ನಾನು ಹೋಗಿ ಸೇವಂತಿಗೆ ಧಾರೆ ಸೀರೆ ಕೊಟ್ಬಿಟ್ಟು ಬರ್ತೀನಿ. ಆಯ್ತಮ್ಮ. ಅಯ್ಯ, ಇನ್ನು ಮನೆ ಕಂಡ ಇದೆ ಮಗ. ಸೇವಂತಿ ಸೇವಂತಿ ಸೇವಂತಿ. ಅಯ್ಯ, ಏನ್ ಮಗನೋ ಏನೋ, ಇನ್ನು ಮನೆ ಕಂಡ ಇದೆ. ಸೇವಂತಿ ಸೇವಂತಿ ಹೇಳವ್ವ ಮ್ಯಾಕೆ ಹೇಳು. ಅಲ್ಲೋಡು, 9 ಗಂಟೆಗೆ ದಾರಿ ಅದೇ. ಪುರೋಹಿತರು ಬಂದು ಕುಂತವ್ರೆ, ಆಗ್ಲೇ ಮದ್ವೆ ಗಂಡಿದ್ ರೆಡಿ ಆಗವನೆ. ನೀನಿನ್ನು ಮನೆ ಕಂಡೆ ಇದೆಯಲ್ಲ, ಹೋಗು ಬಿರ್ನೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ನಾನೇ ಧಾರೆ ಸೀರೆ ಉಡಿಸ್ತೀನಿ. ಆಯ್ತಾ, ಇಳಿ ಕೇಳಿಕೆ. ಆಮೇಕೆ ಈ ಸೀರೆ ಅದಲ್ಲ ಮಗ, ಇದನ್ನ ನಾನು ನಿಂಗೆ ತಾಳಿ
ನಿಂಗ್ ಗೊತ್ತಿಲ್ಲದೆ ಹೆಂಗೆ ಬರುತ್ತೆ ತಾಳಿ? ರೀ ಜವರಾಯ್ನವ್ರೇ, ಕಾಮಾಕ್ಷಮ್ನವ್ರೆ, ನಂಗೇನು ಗೊತ್ತಿಲ್ಲಪ್ಪ. ಯಾವಳ ಇವಳು? ನಿಂಗ್ ಗೊತ್ತಿಲ್ಲದೆ ಇನ್ಯಾವನ್ ಬಂದ್ ಕಟ್ತಾನ್ ತಾಳಿನ? ಏನೆಲ್ಲ ಸೇರ್ಕೊಂಡು ನಾಟ್ ಕಾಡ್ತಿದ್ದೀರಾ ಸರ್? ಆವತ್ತೇ ನಿಮ್ಗೆ ನಾನು ಹೇಳ್ದೆ, ನಿಮ್ ಹುಡುಗಿನ ಪ್ರೀತಿಸಲು ನನಗೆ ಫೋನ್ ಮಾಡಿದ್ದ ಅಂತ. ಅವನಿಗೆ ಕೊಟ್ಟು ಮದುವೆ ಮಾಡ್ಬೋದಾಗಿತ್ತಲ್ಲ. ನೀವು ನಮ್ಮನ್ನ ಯಾಕೆ ಇಷ್ಟು ದೂರ ಕರೆಸಿ ಎಲ್ಲರ ಎದುರುಗಡೆ ಇಷ್ಟು ಇನ್ಸಲ್ಟ್ ಮಾಡಿದ್ರೆ? ಛೇ ಅಳಿ ಅಂದ್ರೆ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಇವನ್ ಯಾಕ್ರಿ ಅಳಿ ಅಂದ್ರು ಅಂತೀರಾ? ನಿಮ್ ಮಗಳ ಕೂತ್ಗೆ ಯಾವನ್ ತಾಳಿ ಕಟ್ಟಿದ್ನೋ ಅವನ್ ಅಳಿ ಅಂದ್ರು ಅಂತ ಹೇಳಿ. ಒಳ್ಳೆ ಮನ್ ತಂದವ್ರು ಅಂತ ನಿಮ್ ಸಂಬಂಧ ಬಡ್ಸಕ್ ಬಂದ್ವಿ, ಆದ್ರೆ ನಮ್ ಮುಖಕ್ಕೆ ಮಸಿ ಬಳದ್ಬಿಟ್ರಲ್ರಿ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಬಾಯಿಗೆ ಬಂದ್ ಹಂಗ್ ಮಾತಾಡ್ಬೇಡಿ. ನಾನ್ ಅಂತ ಹೇಳಲ್ಲ, ನಾನ್ ಯಾವ ತಪ್ಪು ಮಾಡಿಲ್ಲ. ಅಮ್ಮಮ್ಮ, ನಿನ್ನಂತೋಳ ಕರ್ಕೊಂಡೋಗಿ ಇಟ್ಕೊಂಡು ಪಾಡ ಮಾಡಕ ಅಂತ. ಏ ನಡೀರಿ ನಡೀರಿ, ಹೋಗುವ. ನಮ್ ಹುಡುಗಂಗೆ ಬೇರೆ ಸಂಬಂಧ ನೋಡುವ. ಮದ್ವೆ ಮಾತ್ರ ನಿಲ್ಲಿಸ್ಬೇಡಿ, ನಮ್ಮ ನಾ ಮರ್ಯಾದೆ ಹೋಗ್ಬಿಡತ್ತೆ. ನಿಮ್ಮ ಕೈ ಮುಗಿತೇನೆ. ಹಂಗಾರೆ ಏನ್ ಮಾಡ್ಬೇಕವ? ಯಾವನ ನಿನ್ ಮಗಳ ಕುತ್ತಿಗೆ ತಾಳಿ ಕಟ್ಟವನೆ, ನಾನ್ ಕರ್ಕೊಂಡು ಮನೆ ತುಂಬಿಸ್ಕೊಳ್ಳ. ಇಲ್ಲ ಅದನ್ ಕಿತ್ತಾಕ್ಸಿ ನನ್ ಮಗನ್ ಕೈ ಮತ್ತೆ ಕಟ್ಟಿಸ್ಲ. ಯಾವಳೆ ಅವಳು? ಅವಳು ಯಾವತ್ತಿದ್ರು ಇನ್ನೊಬ್ಬನ ಜೊತೆ ಓಡವಳೆ. ಅವಳು ಕಟ್ಕೊಂಡು ನಮ್ಗೇನೆ? ನಡೀರಿ ನಡೀರಿ ಸರಿಯ. ನಿಮ್ ತಮ್ಮಯ್ಯ ಅಂತೀನಿ, ಮದ್ವೆ ಮಾತ್ರ ನಿಲ್ಲಿಸ್ಬೇಡಿ. ಮದುವೆ ಚಪ್ಪರದಲ್ಲಿ ಒಂದ್ ಹೆಣ್ಣಿನ ಮದುವೆ ನಿಂತು ಅಂದ್ರೆ ಮತ್ತೆ ಅವಳಿಗೆ ಮದುವೆ ಆಗುತ್ತೆ ಅನ್ನೋದು ಕನಸಿನ ಮಾತು. ಅವಳಿಗೆ ಏನ್ ಶಿಕ್ಷೆ ಬೇಕಾದ್ರು ಕೊಡಿ, ದಯವಿಟ್ಟು ಮದುವೆ ಮಾತ್ರ ನಿಲ್ಲಿಸ್ಬಿಟ್ಟು ಹೋಗ್ಬೇಡಿ. ಸುಮ್ನೆ ಯಾಕ್ರಿ ಗೋಳಾಡ್ತೀರಾ? ನಿಮ್ ಮಗಳಿಗೆ ಈಗಾಗ್ಲೇ ಮದ್ವೆ ಆಗೋಗೈತೆ, ನಿಲ್ಸಕ್ ಏನೈತೆ? ಗಂಡನ್ ಮನೆ ಕಳಿಸ್ಕೊಡಿ, ಬಾಳ್ಲಿ. ನಾನು ಹೇಳ್ತಾನೆ ಇದ್ದೆ, ಬ್ಯಾಟೆ ಕಳಿಸಿ ಓದ್ಸದ್ ಬೇಡ, ನಮ್ಮೂರ್ನಾಗ ಎಷ್ಟು ಓದ್ಕೊಂಡವಳು ಅಷ್ಟೇ ಸಾಕು ಅಂತ. ನನ್ ಮತ್ ಕೇಳಿಲ್ಲ ನೀವು. ಈಗ ನೋಡಿ ಎಂತ ಕೆಲಸ ಮಾಡ್ಕೊಂಡ್ ಬಂದಿಂತವಳೆ. ನಾವೆಲ್ಲ ಇರುವಾಗ್ಲೇ ಮದ್ವೆ ಮನೆಗ್ ನುಗ್ಗಿ ಇವಳಿಗೆ ತಾಳಿ ಕಟ್ಟಿ ಹೋಗಿದಾನಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ? ಮಾನ ಗೆಟ್ಟವಳು ಹೆಂಗ ನಿಂತವಳು ನೋಡು, ಊರವರೆಲ್ಲ ಕ್ಯಾಕರ್ಸ್ ಹೋಗಿದ್ರು. ಇವಳ ಜನ್ಮಕ್ಕೆ ಏನೂ ಆಗ್ಲಿಲ್ಲ. ಏಯ್, ಅವನ್ ಯಾರು ಅಂತ ಹೇಳಿಲ್ಲ ಅಂದ್ರೆ ನಿನ್ ಕೈ ಕಾಲ್ ಮುರಿದಾಕ್ಬಿಡ್ತೀನಿ ನಾನು. ಕೈ ಕಾಲ್ ಮುರಿಯೋದ್ ಯಾಕ್ಲ? ತಿನ್ನೋ ಅನ್ನದಲ್ಲಿ ವಿಷ ಬೆರೆಸಿ ಸಾಯಿಸ್ಬಿಡ್ಬೇಕು, ಇಂಥ ಮಕ್ಳು ಯಾಕೆ ಬದುಕಬೇಕು? ಇಷ್ಟ ಬಂದಂಗೆಲ್ಲ ಮಾತಾಡ್ತಾ ಇದ್ರೆ ಆ ಮಗು ಮನಸ್ಸು ಹೆಂಗಾಗ್ಬೇಕು? ಊರವರೆಲ್ಲ ಏನೇನೋ ಮಾತಾಡ್ತಾರೆ ಅಂತ ನಾವು ಹಂಗೆ ಮಾತಾಡಕ್ಕಾಯ್ತದ? ಅವಳು ನಮ್ ಮಗಳು ಕಣೆ. ನೊಂದ್ಕೋಬೇಡ ತಾಯಿ, ಸಂಕಟಕ್ಕವ್ರು ಏನೇನೋ ಮಾತಾಡ್ತಿರ್ತಾರೆ, ಅದನ್ನೆಲ್ಲ ಮನಸ್ಕ ಹಾಕೋಬೇಡ. ನೀನು ಯಾರಮ್ಮ ಅವನು? ಪರವಾಗಿಲ್ಲ ಹೇಳು, ಅವನು ಯಾರೇ ಆಗಿರ್ಲಿ ಕರೆಸಿ ಊರ್ ಜನರ ಮುಂದೆ ಮತ್ತೆ ಮದುವೆ ಮಾಡಿಸ್ತೀನಿ. ನಾನು ನಿನಗೆ ಎಷ್ಟು ಸಲಿಗೆ ಕೊಟ್ಟಿದ್ದೆ, ನಾನೊಂದು ಹುಡುಗನ ಪ್ರೀತಿಸ್ತಾ ಇದ್ದೀನಿ, ಅವನ್ನೇ ನಾನು ಮದುವೆ ಮಾಡ್ಕೊಳ್ಳೋದು ಅಂತ ನನಗೆ ಹೇಳಿದ್ರೆ ನಾನು ಬೇಡ ಅಂತ ತಡಿತಿದ್ದೆ. ತಟ್ಟೆ ಬದಲಾಯಿಸುವಾಗ ಸುಮ್ಮನಿದ್ದೆ, ಲಗ್ನ ಪತ್ರಿಕೆ ಮಾಡಿಸುವಾಗ್ಲೂ ಸುಮ್ಮನಿದ್ದೆ, ಚಪ್ರಕ್ಕೂ ಸುಮ್ಮನಿದ್ದೆ, ನೆಂಟರು ಸಂಬಂಧಿಕನ್ನೆಲ್ಲ ಕರೆಸ್ಕೊಂಡು ರಾತ್ರೋ ರಾತ್ರಿ ಹಿಂಗೆ ಮಾಡಿಬಿಟ್ಟಿಯಲ್ಲ ನಾನು. ಸಾಕು, ನನ್ನ ಮದುವೆ ಆಗೋ ನನ್ನ ಮೇಲೆ ಅನುಮಾನ ಪಟ್ಟ, ಅವ್ರ ತಂದೆ ತಾಯಿನೂ ನನ್ನ ಮೇಲೆ ಅನುಮಾನ ಪಟ್ರು, ಇಡೀ ಊರೇ ನನ್ನ ಮೇಲೆ ಅನುಮಾನ ಪಡ್ತು. ಆದ್ರೆ ನನಗೆ ಕೇಳಿಲ್ಲ. ಆದ್ರೆ ನೀನು ತಪ್ಪೇನಿದೆ? ನಿನ್ ಕತ್ನಲ್ಲಿ ನೇತಾಡ್ತಾ ಇರೋ ತಾಳಿ ಕಣ್ಣಿಗೆ ಕಾಣ್ತಿರೋ ಸತ್ಯನಮ್ಮ, ಅದನ್ನ ಯಾವನು ಒಬ್ಬ ಕಟ್ಟಿರ್ಲೇಬೇಕು. ನಿನಗ್ ಗೊತ್ತಿಲ್ಲದೆ ನಿನ್ನ ಅಪ್ಪಣೆ ಇಲ್ಲದೆ ಯಾರು ಕಟ್ಟೋದಕ್ ಸಾಧ್ಯ ಇಲ್ಲ. ತಿರುಗೋ ಸೂಜಿಗೆ ದಾರ ಪೋಣಿಸಕ್ ಆಗಲ್ಲಮ್ಮ. ನೀರು ಹರಿಬೇಕಾದ್ರೆ ಹಳ್ಳ ಇರಲೇಬೇಕು. ಒಂದ್ ಹೆಣ್ಣು ಅನುಮತಿ ಕೊಡದೇ ಇದ್ರೆ ಯಾವ ತಪ್ಪು ನಡೆಯಾಕಿಲ್ಲಮ್ಮ. ಹಾ
ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿನ್ನ ಕಣ್ಣಿಂದ ಒಂದು ಹನಿ ನೀರು ಕೆಳಗೆ ಬಿಳಬಾರ್ದು ಸೇವಂತಿ. ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ನೀನು ಯಾವ ತಪ್ಪು ಮಾಡಿಲ್ಲಂತ ನನಗೆ ಚೆನ್ನಾಗಿ ಗೊತ್ತು ಸೇವಂತಿ. ಊರಿನವ್ರು ನಿನ್ ಮೇಲೆ ಅನುಮಾನ ಪಟ್ರು, ನಿನ್ನ ತಂದೆ ತಾಯಿ ನಿನ್ ಮೇಲೆ ಅನುಮಾನ ಪಟ್ರು. ನಾನು ನಿನ್ನ ನಂಬ್ತೀನಿ ಸೇವಂತಿ, ನಾನು ನಿನ್ನ ನಂಬ್ತೀನಿ. ಅಳ್ಬೇಡ. ನಂಬ್ತೀಯಲ್ಲ, ನಂದೇನು ತಪ್ಪಿಲ್ಲ ಅಲ್ವಾ? ಇಲ್ಲ. ಸಾಕು, ಅಷ್ಟೇ ಸಾಕು. ನೀನೊಬ್ಬನಾದ್ರೂ ನನ್ನ ನಂಬ್ತೀಯಲ್ಲ, ಅಷ್ಟೇ ಸಾಕು. ಈಗ ಹಾಡ್ ಕಂಟಿನ್ಯೂ ಮಾಡ್ತೀಯ? ನಾ ಕೇಳ್ಬೇಕು ಪ್ಲೀಸ್. ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಚಂದ್ರಮ ಚೆಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಚಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚಂಡಾಡಿದ
ಮೇಲಿನ ಪ್ರೀತಿಯಿಂದ. ನಿನ್ನ ಇನ್ನೊಬ್ಬನಿಗೆ ಬಿಟ್ಕೊಡ್ಬಾರ್ದನ್ನ ದೃಷ್ಟಿಯಿಂದ ಆತ್ರ ಪಟ್ಟು ನಿನ್ ಕುತ್ತಿಗೆ ತಾಳಿ ಕಟ್ಬಿಟ್ಟೆ. ಇದರಿಂದ ನಿನಗಿಷ್ಟು ನೋವಾಗುತ್ತೆ ಅಂತ ಗೊತ್ತಿದ್ರೆ ನಾನು ಖಂಡಿತ ನಿನ್ ಕುತ್ತಿಗೆ ತಾಳಿ ಕಟ್ತಿರ್ಲಿಲ್ಲ ಸೇವಂತಿ. ನಾನ್ ಮಾಡಿದ ತಪ್ಪಿಂದ ಸಮಾಜದಲ್ಲಿ ನೀನ್ ತಲೆ ತಗ್ಗಿಸ್ಬಾರ್ದು ಸೇವಂತಿ. ನಾನು ನಾಳೆನೇ ಬಂದು ಹೇಳ್ಬಿಡ್ತೀನಿ ನಾನೇ ತಾಳಿ ಕಟ್ಟಿದ್ದು ಅಂತ. ಹೇ ಬಾಬಾರೋ ಬಾರೋ ಗೋಪಾಲ ಬೆಣ್ಣೆ ನ ತಾರೋ ಗೋ. ಅಯ್ಯೋ ಮುದ್ದಣ್ಣ, ಈ ಬಟ್ಟೆ ಎಲ್ಲಿಂದ ಬಂತು ಅಂದ್ರೆ ಏನಪ್ಪ ಹೇಳೋದು ಅಕ್ಕ? ದೇವತ್ನಾಗೂ ನೇಟಿ ಹಾಕತ್ತೀರಾ ಅಕ್ಕ? ಬಿಚ್ಚಿಕೊಂಡು ಬಿಚ್ಚು ಬಿಚ್ಚು ಬಟ್ಟೆ ಮಳವಳ್ಳಿ ಅಣ್ಣ. ಏನ್ಲ ನಿನ್ ವ್ಯಾಸ? ವ್ಯಾಸ ಬಂತು ನನ್ಗೆ ಗೊತ್ತಿತ್ತು. ಪರೋಪಕಾರ ಕಣ್ಣ. ಪರೋಪಕಾರ? ದೂರ ನಿಂತ್ಕೋ ದುರ್ನಾಥ, ಹೊಟ್ಟೆಲ್ಲ ತೊಳಸ್ತದೆ. ಎಡವ್ ನಿನ್ ಬೆಣ್ಣೆನ ಯಾರೋ ಪೈರಸಿ ಮಾಡ್ತಾವ್ರಿ ಅಂತ ಹೇಳಿದ್ರು. ಅದಕ್ಕೆ ಯಾರ್ದಾರು ಕೊಳಕ್ ಬಟ್ಟೆನ್ ಮೈ ಮೇಲೆ ಹಾಕೊಂಡು ಮಲೆ ಮಾದೇಶನ್ ಬೆಟ್ಟಕ್ಕೆ ನಡ್ಕೊಂಡು ಹೋಗಿ ಮಣ್ಣಲ್ಲಿ ಊಟ ಮಾಡಿದ್ರೆ ಆ ಕಳ್ಳ ಸಿಗ್ತಾನೆ ಅಂದ್ರು. ಅದಕ್ಕೆ ಹೋಯ್ತಾ ಇದ್ದೀನಿ. ಆಹಾ ಮಳವಳ್ಳಿ, ನನ್ ಬಗ್ಗೆ ಅಯ್ಯೋ ನೀನು ಒಪ್ಪಾದ್ರು ಇದೆಯಲ್ಲ ದುರಾತ್ಮ ಕೊಡ್ಲಿಂದ ಏನ ಕೆಟ್ಟೆಯ. ಆ ಮಾದೇಶ್ವರ ನೀನ್ ಚೆನ್ನಾಗಿಟ್ಟಿರ್ಲಿ, ಹೋಗ್ಬೇಕಂತ. ಬಾಲಯ್ಯ ನನ್ ಮಗನ ಲಾಟ್ರಿ ಹೊಡಿತಾ? ಏನ್ಲ ನೀನ್ ಅವತಾರ ಸೂಟಿಸು ಬೂಟಿಸು ಹಾಕೊಂಡು ಜೋರಾಗಿದೆ. ಅದೇ ಅಣ್ಣ, ನಿನ್ ಬೆಣ್ಣೆ ಪೈರಸಿ ಆಗ್ತದೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಈ ಡ್ರೆಸ್ ಹಾಕೊಂಡು ಭಿಕ್ಷೆ ಬೇಡಿದ್ರೆ ಆ ಕಳ್ಳನ ಮಗ ಸಿಗಾಯ್ಕೋತಾನೆ ಅಂತ ಸ್ವಾಮಿಗಳು ಹೇಳಿದ್ರು. ಅದಕ್ಕೆ ಕಷ್ಟಪಟ್ಟು ದುಡ್ಡು ಕೂಡ ಹಾಕೊಂಡು ಈ ಡ್ರೆಸ್ ಹೊಲಿಸ್ಕೊಂಡೆ ಕಣ್ಣಣ್ಣ. ಅಮ್ಮ ತಾಯೇ ಎಲ್ಲೂ ಒಳಗಡೆ ಬೆಸ್ಕಿ ಇದ್ದಂಗದಲ್ಲ. ಮಮ್ಮಿ ಡ್ಯಾಡಿ ಚಿಕನ್ ಬಿರಿಯಾನಿ ಪ್ಲೀಸ್. ನೋಡಿದ್ರು ನೋಡ್ದವನಂಗ್ ಹೋಯ್ತಾವನೆ. ಬಟ್ಟೆ ಕೊಡ್ಲ ಹೂ ಆರ್ಯು, ದೂರ ನಿಂತ್ಕೋ, ವಾಸನೆ ಹೊಡಿತಾದೆ, ವಾಂತಿ ಬತ್ತದೆ. ನನ್ ಬಟ್ಟೆ ಕೊಡ್ಲ. ನಾನು ಮಲೆ ಮಾದೇಶ್ವರನ್ ಬೆಟ್ಟಕ್ಕೆ ನಡ್ಕೊಂಡು ಹೋಗಿ ಅಲ್ಲಿ ಮಣ್ಣೂಟ ಮಾಡ್ಬೇಕು. ಸ್ವಾಮಿಗಳು ಹೇಳವ್ರೆ ನನ್ ಬಂತಿನಪ್ಪ. ಬಟ್ಟೆ ಕೊಡಕ್ಕಿಲ್ಲ, ಕೊಡ ಕೊಡಕ್ಕಿಲ್ಲ, ಕೊಡ ಮುದ್ದಣ್ಣ. ಬೇಡ ನೀನೇ ಮಾಡ್ಕೋ, ಚೆನ್ನಾಗಿರು. ಬೇಕಾದ್ರೆ ಇದು ಮಾಡ್ಕ. ನೋ ಟಚಿಂಗ್, ವಾಸನೆ ಹೊಡಿತಾ. ಮಮ್ಮಿ ಡ್ಯಾಡಿ ಚಿಕನ್ ಪ್ಲೀಸ್. ತಾಳಿ ಕಡ್ದವ್ನು ಯಾರು ಅಂತ ಗೊತ್ತಾದ್ರೆ ಕರ್ಸಿ ಸಾಸ್ರನಾರು ಮಾಡ್ಬೋದು. ಅಯ್ಯೋ ಅವ್ನು ಯಾರು ಅಂತ ಅವ್ಳು ಹೇಳ್ತಾನೆ ಇಲ್ವಲ್ಲ. ಅಯ್ಯ ಅದ್ ಯಾವ ಸೀಮೆ ಮಗಳನ್ ಸಾಕಿದ್ಯವ್ವ? ನಾನೇನಾದ್ರು ಆಗಿದ್ರೆ ಒತ್ತ ಮೇಲೆ ಮಲಗಿಸಿ ಮಚ್ಚ ತಗೊಂಡು ಕತ್ ಕತ್ತರಿಸ್ಬಿಡ್ತಿದ್ದೆ. ಏ ಸುಮ್ಕಿರ, ನೀನೊಬ್ಳು ಮಕ್ಳನ್ನ ಯಾರಾದ್ರೂ ಕತ್ತರಿಸಾಕ್ತಾರ? ನೋಡವಕ್ಕ ಮಕ್ಸಿ, ನಮ್ಮ ಊರ್ನಾಗೆ ಬರೀ ಇದೇ ಸುದ್ದಿನೇ. ಕೆರೆಗೆ ಹೋಗ್ಲಿ ಗದ್ದೆಗೆ ಹೋಗ್ಲಿ ತೋಟಕ್ ಹೋಗ್ಲಿ ಇದೇ ಮಾತು. ಶಿವ ಶಿವ ಕೇಳಕ್ಕಾಗಕ್ಕಿಲ್ಲ ಕಣವ. ಎಂತ ಕತೆ ನಾವ್ ಎಲ್ಲೂ ಕೇಳಿಲ್ಲ ಬಿಡವ. ಅಲ್ಲ ರಾತ್ರೋ ರಾತ್ರಿ ಹೋಗ್ ತಾಳಿ ಕಟ್ಟಿಸ್ಕೊಂಬಂದವಳೆ ಅಂದ್ರೆ ಈಡ್ ಜನ ನಾವೆಲ್ಲ ಕುಲಸ್ತ್ರು ಅಂತಿದ್ದು ಏನ್ ಪ್ರಯತ್ನ ಹೇಳು? ಬಾವಾ ನಡೆದಿದ್ದೆಲ್ಲ ಮರ್ತು ಬಿಡು. ನೀನ್ ಹೂ ಅಂದ್ರೆ ನನ್ ಮಗ ತಾಳಿ ಕಟ್ಟಕ್ ರೆಡಿಯಾಗಿದ್ದಾನೆ. ಅಲ್ಲ ಕಣವ ಕಾಮಾಕ್ಷಿ, ತಾಳಿ ಕಡ್ದೋನು ಯಾವ ಜಾತಿನೋ ಏನ್ ಕರ್ಮನೋ, ಸುಮ್ಕೆ ಕುಲಸ್ತ್ರಗೆಲ್ಲ ಯಾಕೆ ಹಿಂಸೆ? ನಮ್ಗೆ ನಮ್ ಮಗ ಮುಖ್ಯ. ಒಂದ್ ಕೆಲ್ಸ ಮಾಡು, ಅಮಾವಾಸ್ಯ ದಿವಸ ಒತ್ ಮುಳುಗಿದ ಮ್ಯಾಕೆ ಕುಂಡ್ರಿಸಿ ತಲೆ ಮ್ಯಾಗ್ ನೀರ್ ಹಾಕಿ ಗಂಡ್ಸತ್ತೋರ್ ಕೈಲಿ ತಾಳಿ ತಗ್ಸಿದ್ರಾಯ್ತು. ಏನ್ರವ ಏನಂತೀರ? ನನ್ನ ಮದುವೆ ಬಗ್ಗೆ ತೀರ್ಮಾನ ತಗೊಳ್ಳೋದಕ್ಕೆ ನೀವ್ ಯಾರು? ನಾನೀ ತಾಳಿನ ತೆಗಿಯಲ್ಲ. ನಾನೀ ತಾಳಿನ ಏನಾದ್ರೂ ಕಿತ್ ಹಾಕಿದ್ರೆ ನಾನ್ ತಪ್ಪು ಮಾಡಿದೆ ಅಂತ ಆಗತ್ತೆ. ಹಂಗಾದ್ರೆ ಅದ್ ಹಂಗೆ ಮುಟ್ಕೊಂಡಿರ್ತೀಯಾ? ಕಿತ್ತಾಕಿಲ್ವಾ? ಕಿತ್ತಾಕ್ತೀನಿ. ನನ್ ಕುತ್ತಿಗೆಗೆ ಯಾರು ತಾಳಿ ಕಟ್ಟಿದ್ದು ಅಂತ ಕಂಡು ಹಿಡಿದು ನನ್ ಕೈಯಾರೇ ಸಾಯಿಸಿ ಎದೆ ಬೆಳಿದ ಕಿತ್ತಾಕ್ತೀನಿ. ಅಲ್ಲಿವರೆಗೂ ನನ್ನ ತಾಳಿನ ತೆಗೆಯೋದಿಲ್ಲ. Thank you.
ಹಲೋ 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 ಸೇವಂತಿ ಯಾರು ನಾನು ನಾನಂದ್ರೆ ಅದೇ ನಿನ್ ಗಂಡ ಸೇವಂತಿ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ ಆದ್ರೆ ಪ್ರತಿ ಸಲ ನಿನ್ನ ಹತ್ರ ಹೇಳ್ಕೊಳಕ್ ಬಂದಾಗ್ಲೂ ಏನಾದ್ರೂ ಒಂದ್ ಅಡ್ಡಿ ಅಷ್ಟರಲ್ಲಿ ನಿನಗೆ ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗೋಯ್ತು ನನಗೆ ಬೇರೆ ದಾರಿನೇ ತೋಚದೆ ಅವಸರದಲ್ಲಿ ಇಂಥ ಒಂದು ನಿರ್ಧಾರ ತಗೊಂಡ್ಬಿಟ್ಟೆ ಸೇವಂತಿ ನಾನು ಮಾಡಿದ ತಪ್ಪೆ ನನ್ನ ಕ್ಷಮಿಸ್ಬಿಡು ಸೇವಂತಿ ನೀವೆಂಥ ಕೆಲಸ ಮಾಡಿಬಿಟ್ರಿ ನಿಮ್ಮಿಂದ ಸಮಾಜದಲ್ಲಿ ನನಗೆ ಎಷ್ಟು ಕೆಟ್ಟ ಹೆಸರಿದೆ ಗೊತ್ತಾ ನೋಡಿ ನೀವು ಯಾರೇ ಆಗಿರಲಿ ನನಗೆ ತಾಳಿ ಕಟ್ಟಿದ್ಮೇಲೆ ನೀವೇ ಅಲ್ವಾ ನನ್ನ ಗಂಡ ನೀವು ಹೇಗಿದ್ರು ಸರಿ ನಾನು ನಿಮ್ಮನ್ನು ಸ್ವೀಕರಿಸ್ತೀನಿ ದಯವಿಟ್ಟು ನೇರವಾಗಿ ಬನ್ನಿ ನಿಮ್ ಜೊತೆ ಇದ್ರೇನೆ ನನಗೂ ಗೌರವ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಈ ಸಮಾಜಕ್ಕೆ ತೋರಿಸ್ಬೇಕು ನಿಜ ಹೇಳ್ತಿದ್ಯಾ ಸೇವಂತಿ ನನ್ನ ಅಣೆಗೂ ಹೇಳ್ತಾ ಇದ್ದೀನಿ ಬರ್ತೀನಿ ಸೇವಂತಿ ಮನೆಗೆ ಬರ್ತೀರಾ ಆ ಬೇಡ ಬೇಡ ಮೊದಲು ನೀನ್ ನನ್ನ ನೋಡು ಆಮೇಲೆ ನಾವಿಬ್ರು ಒಟ್ಟಿಗೆ ಸೇರಿ ನಿಮ್ ಮನೆಗೆ ಹೋಗೋಣ ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ ಗೋಕುಲದೊಳಗೆ ಸಂಭ್ರಮವೆನ್ನೀರೆ ನಂದಾನ ಕಂದ ಗೋವಿಂದ ನಂದಾನ ಕಂದ ಗೋವಿಂದ ಏನ್ ಕಂದ ಇಷ್ಟೊಂದು ಸಂತೋಷವಾಗಿದ್ದೀಯಾ ಅಯ್ಯ ನಿನ್ನ ಸೊಸೆ ಬತ್ತವಳೆ ನನ್ ಸೊಸೆ ಬತ್ತವಳ ಯಾವಾಗ ಬರ್ತಾಳ ಕಂದ ನಾನು ಹೋಗಿ ಅವಳ ಕರ್ಕೊಂಡ್ ಬಂದ್ಬಿಡ್ತೀನವ ಅವಳು ಎಂತ ಸುಂದರಿ ಅಂದ್ರೆ ಇದುವರೆಗೂ ಈ ಕಣ್ಣು ಅಂತ ಸೌಂದರ್ಯನ ನೋಡೇ ಇರಲಿಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ಯಾ ಬಾ ನೀನು ಮಾಡ್ತೀನಿ ದೇವು ನೀನಾ ದೇವು ನೀನೇನು ಮಾಡ್ತಿದ್ಯಾ ಇಲ್ಲಿ ಅದು ನೀನ್ ಬಂದಿದ್ದು ಒಳ್ಳೇದೇ ಆಯ್ತು ದೇವು ಅವನ್ ಸಿಕ್ಬಿಟ್ಟ ಕಣೋ ಯಾರು ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ದ ರಾಕ್ಷಸ ನನಗ್ ಫೋನ್ ಮಾಡಿ ಹೇಳ್ದ ಇಲ್ಲಿಗೆ ಬರ್ತೀನಿ ಅಂತ ಇದೆಲ್ಲ ಒಂದೇ ಅರೇಂಜ್ಮೆಂಟ್ಸ್ ಪಾಪ ನಾನು ಅವನು ನೋಡಿ ಓಡ್ ಹೋಗೋನು ತಪ್ಕೋತೀನಿ ಅನ್ಕೊಂಡ್ಬಿಟ್ಟಿದ್ದಾನೆ ಆದ್ರೆ ಅವನು ಗೊತ್ತಿಲ್ಲ ಇವತ್ ನನ್ನ ಕೈಯಿಂದ ಸಾವಿದೆ ಅಂತ ದೇವು ನಾನಿವತ್ತು ಅವನನ್ನ ಕೊಲ್ತಾ ಇದ್ದೀನಿ ಕತ್ಲಲ್ಲಿ ನನ್ನ ಕುತ್ತಿಗೆ ತಾಳಿ ಕಟ್ಟಿ ನನ್ನ ಭವಿಷ್ಯನೇ ಕತ್ತಲ್ ಮಾಡದ್ನಲ್ಲ ಆ ದುರಾತ್ಮನ್ನ ನಾನಿವತ್ ಕೊಲ್ತಾ ಇದ್ದೀನಿ ಅವನನ್ನ ಇವತ್ ಕೊಂದು ನಾನು ಜೈಲಿಗೆ ಹೋಗ್ತೀನಿ ಆದ್ರೆ ಅವನೇ ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ದು ಅಂತ ಈ ಸಮಾಜಕ್ಕೆ ಹೇಗೆ ಗೊತ್ತಾಗ್ಬೇಕು ಹೇಳು ಅದಕ್ಕೆ ನೀನೇ ಸಾಕ್ಷಿ
ನೀನ್ ಸರಿಯಾದ ಸಮಯಕ್ಕೆ ಬಂದಿದ್ಯಾ, ಇಲ್ಲೇ ಇರು. ಸಂತೋಷ, ನೆಮ್ಮದಿ ಎಲ್ಲ ಸಿಗತ್ತೆ. ಯಾಕೆ ನಾನ್ ಜೀವನ ಪೂರ್ತಿ ನಿನ್ ಜೊತೆನೆ ಇರ್ಬೇಕು ಅನ್ಸುತ್ತೆ? ಯಾಕೆ ದೇವು? ನನ್ಗೊಂದು ಹೆಲ್ಪ್ ಮಾಡ್ತೀಯ? ಏನು? ನನ್ ಕುತ್ತಿಗೆಗೆ ಯಾರು ತಾಳಿ ಕಟ್ಟಿದ್ರು ಅಂತ ನೀನ್ ಕಂಡುಹಿಡಿತೀಯ ದೇವು? ನಿನ್ ಕೈಯಿಂದ ಮಾತ್ರ ಸಾಧ್ಯ ದೇವು, ಪ್ಲೀಸ್. ಏನ್ ಮಾವನ್ ಮಗಳು ಸೋದರತ್ತೆ ಮಗನ್ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ನೀನೇ ಅಲ್ವೇನೋ ನನ್ ಕುತ್ತಿಗೆ ತಾಳಿ ಕಟ್ಟಿದ್ದು? ಕದ್ದು ಮುಚ್ಚಿ ತಾಳಿ ಕಟ್ಟು ಅಂತ ಹೇಳಿ ನಾನಲ್ಲ ಕಣೆ. ನನಗೆ ನಿನ್ ಮೇಲೆ ತುಂಬಾ ಆಸೆ ಕಣೆ. ಈಗಲೂ ನೀ ಆ ತಾಳಿನ ಕಿತ್ತು ಬಿಸಾಕ್ಬಿಡು, ನಾನು ನಿನ್ ಮದುವೆ ಆಗಕ್ಕೆ ರೆಡಿ. ಮ
ಮರ್ಯಾದೆಯಿಂದ ನಿನ್ ಕುತ್ತಿಗೆ ತಾಳಿ ಕಟ್ಟಿ ಜೀವನ ಪೂರ್ತಿ ನಿನ್ನ ನಂಬಿಸ್ಬೇಕು ಅಂತಿದ್ದೆ ಕಣೆ. ಆದ್ರೆ ಇವತ್ತು ನೀನೇ ಕೊಬ್ಬಿಂದ ಇಲ್ಲಿಗೆ ಬಂದಿದ್ಯಾ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ, ಮ್ಯಾಕ್ಸಿಮಮ್ ನೀನ್ ನನ್ನ ರೇಪ್ ಮಾಡಬಹುದು, ಆದ್ರೆ ಅದಕ್ಕಿಂತ ಮುಂಚೆ ನಾನು ನಿನ್ನಿಟ್ಕೊಳ್ತೀನಿ. ಮರ್ಯಾದೆ ನಿನ್ನ ಹತ್ರ ಎಲ್ಲೇ ಇದೆ? ಎಲ್ಲ ಗಾಳಿಗೆ ತೂರ್ಬಿಟ್ಟಿದೆಯಲ್ಲ. ಇದು ನಿನ್ನ ಕುತ್ತಿಗೆ ಬಿದ್ದ ತಕ್ಷಣ ನಮ್ಮ ವಂಶದ ಗೌರವ ಹೊರಟೋಯ್ತು. ಸಾಲದಕ್ಕೆ ಅವನ ಮನೆ ಹುಡುಕೊಂಡು ಹೊಡೆದಿದ್ದೀಯ. ಮಾನ ಮರ್ಯಾದೆ ಇರೋ ಹೆಣ್ಮಕ್ಳು ಮಾಡೋ ಕೆಲಸನ ಇದು. ಇವನ್ಗೆ ನಾವು ಕೊಟ್ಟಿರೋ ಸಲಿಗೆ ಜಾಸ್ತಿ ಆಯ್ತಮ್ಮ. ಉಮೇಶ ನಮ್ಮ ಅಣ್ಣನ ಮಗ ಕಣೆ, ನಮ್ಮ ರಕ್ತ. ಅವನ್ ನಿನ್ ಕದ್ದು ತಾಳಿ ಕಟ್ಟ ಅವಶ್ಯಕತೆ ಏನಿದೆ? ನಮ್ಮ ಹುಡುಗನ ಮೇಲೆ ಕೈ ಮಾಡಕ್ಕೆ ಇವ್ರು ಯಾರು? ಅಪ್ಪ, ನನಗೆ ಖಂಡಿತವಾಗ್ಲೂ ಗೊತ್ತು ಆ ರಾಸ್ಕಲ್ಲೇ ನನಗೆ ತಾಳಿ ಕಟ್ಟಿದ್ದಾನೆ ಅಂತ. ನನ್ನನ್ನು ಹೇಗೆ ಗುರಾಯಿಸ್ತಾ ಇದ್ದ ಅಂತ ನೀವೇ ಮದುವೆ ಸೀಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಏಯ್, ನಮ್ಮ ಅಣ್ಣನ ಮಗನ ಬಗ್ಗೆ ಕೇವಲವಾಗಿ ಮಾತಾಡ್ತೀಯನೇ ನೀನು? ನಿಮ್ಮ ಅಣ್ಣ ಏನ್ ದೇವ್ರ? ಅವನ್ ಯೋಗ್ಯನಾಗಿದ್ದಿದ್ರೆ ಅವನ್ ಮಗನು ಯೋಗ್ಯನಾಗಿರ್ತಿದ್ದ. ದೇವ್ರು
ನಮ್ಮ ಅಣ್ಣನ ಮೇಲೆ ಕೈ ಮಾಡಕ್ಕೆ ನೀನ್ ಯಾರೋ? ಯಾರು ನೀನು ಅಂತ? ಅವನ ಹೊಡೆದ ಅವ್ನ ನಮ್ಮ ಅಣ್ಣ, ಅವ್ರ ನಮ್ಮಪ್ಪ, ಅವ್ರ ನಮ್ಮಮ್ಮ. ಅವ್ರು ನನ್ನ ಹೊಡಿಬಹುದು, ಬೈಬಹುದು, ಅವ್ರಿಗೆ ಅಧಿಕಾರ ಇದೆ. ಆದ್ರೆ ಅದನ್ನ ಕೇಳೋಕ್ ನೀನ್ ಯಾರೋ? ನನಗ್ ತಾಳಿ ಕಟ್ಟಿರೋ ಗಂಡನ? ನೀನ್ ಚೆನ್ನಾಗಿ ಹಾಡ್ತೀಯ ಅಂತ ನಮ್ಮನೆಯವರು ನಿನ್ಗೆ ಫ್ರೀಡಮ್ ಕೊಟ್ರು, ಅಷ್ಟಕ್ಕೆ ನಮ್ಮ ಮೇಲೇನೆ ಕೈ ಮಾಡ್ತೀಯ? Get out! I said get out! Sivanthi? ನಿನ್ ಮುಖ ನನಗೆ ತೋರಿಸ್ಬೇಡ, ತೊಲಗು ಇಲ್ಲಿಂದ. ನನ್ಗೆ ಹೊಡೆದ್ಬಿಟ್ಟೆ ಅಲ್ಲ ನೀನು, ನನ್ನ ಯಾರು ಅಂತ ಕೇಳಿಬಿಟ್ಟೆ ಅಲ್ಲ ನೀನು. ಪಾಪ ನಿನಗೇನು ಗೊತ್ತು, ನಾನು ನಿನಗೆ ತಾಳಿ ಕಟ್ಟಿದ ಗಂಡ ಕಣೆ. ನನ್ನ ಕಣ್ಣೆದಿರಿಗೆ ನನ್ನ ಹೆಂಡ್ತೀನಿ ಯಾರಾದ್ರೂ ಹೊಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತಾ? ಕೋಪ ಬಂತು, ಅದಕ್ಕೆ ಹೊಡೆದೆ. ನೀನನ್ನ ಗೆಟ್ ಔಟ್ ಅಂದ್ಬಿಟ್ಟೆ. ಆದರೆ ನನಗೇನು ಕೋಪ ಇಲ್ಲ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ನೀ ನನ್ನ ದೇವತೆ, ನನ್ನ ಪ್ರಾಣ, ನನ್ನ ಪ್ರೀತಿ. ಮಲ್ಲಿಗೆ ನೋಡೆ, ಸುಜುಗದ ಹೂವೆ ನೋಡೆ, ಜಾಜಿ ಮಲ್ಲಿಗೆ ನೋಡೆ, ಸುಜುಗದ ಹೂವೆ ನೋಡೆ, ಎನ್ನ ಮ್ಯಾಲ ಮುನಿವಾರೆ. ಜಾಜಿ ಮಲ್ಲಿಗೆ ನೋಡೆ, ಸುಜುಗದ ಹೂವೆ ನೋಡೆ, ಎನ್ನ ಮ್ಯಾಲ ಮುನಿವಾರೆ. ಕೆನ್ನೆ ಕಷ್ಟ
ಕಸ್ತೂರಿ ಬಾಲೆ ರಾಮ ಲಕ್ಷ್ಮಿ ಮಣ್ಣೆ ಮಾರುತ ಜಡೆಯೋಳೆ ವಿಸ್ತಾರದ ಹೆಣ್ಣೆ ಎಳ್ಳು ಹೂವಿನ ಸೀರೆ ಬೆಳ್ಳಿ ಕಾಲುಂಗೂರ ಹಳ್ಳದ ನೀರು ತರುತ್ತಾಳೆ ನನ್ನ ಗೆಳತಿ ಬಣ್ಣದ ಬಾಲೆ ನೀ ಹೇಳೆ ಎನ್ನ ಮ್ಯಾಲ ಮುನಿವಾರೆ ಶಾಡಿ ಮಲ್ಲಿಗೆ ನೋಡೆ ಸುಜುಗದ ಹೂವೆ ನೋಡೆ ಎನ್ನ ಮ್ಯಾಲ ಮುನಿವಾರೆ ಚಂದ ನಾಗರ ಹೆಡೆ ಚಂದ ದೇವಲೋಕದ ಪದುಮಿನಿ ನೀನು ಮುಸಿಲ್ಲ ನನ್ನ ಗೆಳೆಯ ಕನಸಲ್ಲ ನಂಬು ನನ್ನ ಚೆನ್ನಾದ ಚಲುವ ನೀ ಕೇಳು ಹಣ್ಣು ಹಾಳಿಗೆ ತುಪ್ಪಾಡಿ ದೇಹ ಮಾಡಿ ಬತ್ತಿ ಮಲ್ಲಿಗೆ ನೋಡೆ ಸುಜುಗದ ಹೂವೆ ನೋಡೆ ಜಾಜಿ ಮಲ್ಲಿಗೆ ನೋಡೆ ಸುಜುಗದ ಹೂವೆ ನೋಡೆ ಎನ್ನ ಮ್ಯಾಲ ಮುನಿವಾರೆ ಕಮಲದ ಹೂ ನಿನ್ನ ಕಾಣದೆ ಇರಲಾರೆ ಮಲ್ಲಿಗೆ ಜುಗದ ಹೂವೆ ನೋಡಿ ಎನ್ನ ಮ್ಯಾಲ ಮುನಿವಾರೆ ನಿನ್ನ ಮಗ ತುಂಬಾ ಚೆನ್ನಾಗಿ ಜಾನಪದ ಗೀತೆ ಹಾಡ್ತಾನೆ ಅಂತ ನಮ್ಮನೆಯವರೆಲ್ಲರೂ ಸದರ ಕೊಟ್ವಿ. ಆದ್ರೆ ಅದನ್ನ ಅವನು ದುರುಪಯೋಗ ಪಡಿಸ್ಕೊಂಡು ಇವತ್ತು ನನ್ನ ತಂಗಿ ಮಗನ ಮೇಲೆ ಕೈ ಮಾಡಿದಾನೆ, ನನ್ನ ಮಗನ ಮೇಲೆ ಕೈ ಮಾಡಿದಾನೆ. ವಿಧಿ ಇಲ್ಲದೆ ನಾವು ಅವನ ಮೇಲೆ ಕೈ ಮಾಡಬೇಕಾಯ್ತು. ಮುದಣ್ಣ, ನಮ್ಮನೆ ಪರಿಸ್ಥಿತಿ ನಿನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಮಗಳು ಹೊಲಸು ತುಳಿದ್ಬಿಟ್ಟಿದ್ದಾಳೆ. ಅದೆಲ್ಲ ತುಳಿದ್ಲು ಅವಳಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಆದ್ರೆ ನಮ್ಮ ಮೈಯಲ್ಲೆಲ್ಲ ವಾಸನೆ ಬರ್ತಾ ಇದೆ. ಇಂಥ ಸ್ಥಿತಿಲಿ ನಿನ್ನ ಮಗನಿಂದಲೂ ನಮಗ್ ತೊಂದರೆ ಬರಬಾರ್ದಪ್ಪ. ಆಡೋ ಮಗ, ವಿವೇಕ ಕಮ್ಮಿ, ಏನೋ ತಿಳಿದಲ್ಲಿ ತಪ್ಪು ಮಾಡ್ಬಿಟ್ಟದೆ, ದಯವಿಟ್ಟು ಅವನ್ನ ಕ್ಷಮಿಸ್ಬಿಟ್ರ. ನಿಜವಾಗ್ಲೂ ನನ್ನ ಮೇಲೆ ನಿನಗೆ ಗೌರವ ಇದ್ರೆ ನನಗೊಂದು ಉಪಕಾರ ಮಾಡು. ಅದೇನ್ ಹೇಳಿದ್ದೇವ್ರು? ನಾಳೆಯಿಂದ ಈ ಊರಿನಲ್ಲಿ ಎಲ್ಲೂ ನಿನ್ನ ಮಗನ ಹಾಡು ಕೇಳಿಸ್ಬಾರ್ದು. ಅಯ್ಯೋ, ಇದೆಂತ ಶಿಕ್ಷೆ? ನನ್ನ ಮಾತು ಸ್ವಲ್ಪ ಅರ್ಥ ಮಾಡ್ಕೊಳ್ಳಯ್ಯ. ತಾಳಿ ಕಟ್ಟದವನು ಯಾರು ಯಾರು ಅಂತ ಊರಲ್ಲೆಲ್ಲ ಸುದ್ದಿ ಆಗೈತೆ. ನಿನ್ನ ಮಗ ಹಾಡ್ತಾ ಇದ್ರೆ ಅವನಿಂದೇನೆ ಇವ್ಳು ಓಡ್ತಾ ಇರ್ತಾಳೆ. ಯಾವನ್ ಕೈಲೋ ತಾಳಿ ಕಟ್ಟಿಸ್ಕೊಂಡು ಇವನ್ ಜೊತೆ ಓಡಾಡ್ತಾ ಇದ್ರೆ ಊರವರೆಲ್ಲ ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸ್ತಾರೆ. ನೋಡು ಮುದ್ದಣ್ಣ, ನಾನು ನನ್ನ ಮಗಳು ಬಾಳು ಚೆನ್ನಾಗಿರ್ಬೇಕು, ಸುಧಾರಿಸ್ಬೇಕು ಅಂತ ದಾರಿ ಹುಡುಕ್ತಾ ಇದ್ದೀನಿ. ನೀನ್ ನನಗೆ ಸಹಾಯ ಮಾಡ್ಬೇಕು. ಇಂಥ ಸ್ಥಿತಿಲಿ ನಿನ್ನ ಮಗಳಿಗೆ ಈ ಗತಿ ಬಂದಿದ್ರೆ ನೀನ್ ಎಷ್ಟು ನೋತ್ಕೋತಾ ಇದ್ದೀನಿ? ಯೋಚನೆ ಮಾಡು, ಯೋಚನೆ ಮಾಡು. Thank you.
ನಿದ್ದೆ ಮಾಡ್ತಿದ್ಯ. ಆದ್ರೆ ನಾನು ಹೇಗಿರ್ಲಿ, ಸೂರ್ಯನ್ ನೋಡ್ತೀನೋ ಇಲ್ವೋ ನಿನ್ನಂತೂ ನೋಡ್ಲೇಬೇಕು, ಇಲ್ಲಾಂದ್ರೆ ಈ ಮನಸ್ಸು ಕೇಳಲ್ಲ ಸಿಗಂತೆ. ಕೇಳಲ್ಲ, ನೀನ್ ಚೆನ್ನಾಗಿರ್ಬೇಕು, ನೀನ್ ಯಾವಾಗ್ಲೂ ನಗನಗ್ತಾ ಇರ್ಬೇಕು. ಕೋಣೆಯಿಂದ ನೀನ್ ಆಚೆ ಬಂದಲ್ಲ, ಏನ್ ಅವಳಾಗೆ ಕರ್ಸ್ಕೊಂಡಿದ್ಲೋ ಇಲ್ಲ ತಾವಾಗೆ ಹೋಗಿದ್ರು? ನಾನು ಅಲ್ಲಿಗೆ ಹೋಗಿದ್ದು ಅವಳು ಗೊತ್ತಿಲ್ಲ. ಅಂದ್ರೆ ನೀನ್ ಹೋಗಿ ಬರ್ತಾ ಇರೋದು ಆ ಹುಡುಗಿ ಗೊತ್ತಿಲ್ಲ ಅನ್ನು? ಕೇಳಿಸ್ಕಣೆ, ಕೇಳಿಸ್ಕಂಡ? ಆ ಹುಡುಗಿ ನಿದ್ದೆಲ್ಲಿದ್ದಾಗ ಯಾವನು ತಾಳಿ ಕಟ್ಟು ಹೊಂಟೋಗವನೇ ಅಂತ ಊರ್ ತುಂಬ ಗುಲ್ಲಾಗದೆ ಇವನು ಅವಳ ರೂಮಿಂದ ಆಚೆ ಬರೋದನ್ನ ಯಾರಾದ್ರೂ ನೋಡ್ತು ಅಂದ್ರೆ ಇವನೇ ಆ ತಾಳಿ ಕಟ್ಟಿರೋದು ಅಂತ ಅನುಮಾನ ಬರ್ತದೋ ಇಲ್ವೋ ಹೇಳು. ನಮ್ಮ ಮಗ ಅಂತವನಲ್ಲ ರೀ ನೋಡು, ನಮ್ಮ ಮಗ ಹರಿಶ್ಚಂದ್ರ ಅಂತ ನನಗ್ ಗೊತ್ತು ನಿನಗ್ ಗೊತ್ತು, ಆದ್ರೆ ಊರ್ನವ್ರ ಬಾಯಿ ಮುಚ್ಚಕಾಯ್ತದ? ಏಯ್, ಇವತ್ಗೆ ಕೊನೆ, ನಾಳೆಯಿಂದ ನೀನು ಆ ಮನೆಗೆ ಹೋಗಂಗಿಲ್ಲ, ಅವಳ ಮುಖ ನೋಡಂಗಿಲ್ಲ, ಅವಳ ಎದುರುಗಡೆ ಹಾಡಂಗಿಲ್ಲ. ಕೇಳಿದ್ರಿ ನೀವು ಹೋಗ್ಬಾರ್ದು ನೋಡ್ಬಾರ್ದು ಅಲ್ಲಿ ಹಾಡ್ಬಾರ್ದು ಅಂದ್ರೆ ಹೇಗೆ ಹೇಳಿ? ಹಾಡ್ಕೊಂಡು ಬೆಳೆದ ಮಗ ಅದು ಈಗ ಇದಕ್ಕಿದ್ದಕ್ಕೆ ಹಾಡ್ಬೇಡಂತ ಹೇಗೆ ಹೇಳಿ? ನಿನ್ ಮಗನ ಹಾಡಿನಿಂದ ನಾಲ್ಕು ಜನಕ್ಕೆ ಸಂತೋಷ ಆಯ್ತದೆ ನಂಗಿದ್ರೆ ಹಾಡ್ಲಿ, ಯಾವನ್ ಬೇಡ ಅಂತಾನೆ, ಆದ್ರೆ ಅವನ ಹಾಡಿನಿಂದ ಒಬ್ಬನ ಮನ್ಸಿಗೆ ನೋವಾಯ್ತದೆ ನಂಗಿದ್ರೆ ಅಂತ ಹಾಡೇ ಬೇಡ. ಬೆಣ್ಣೆ ಬುದ್ದಪ್ಪ ಅಂದ್ರೆ ಊರ್ನವ್ರ ತಾವೆಲ್ಲ ಅಣ್ಣ ತಮ್ಮಂದ್ರಿ ತಂಗಿದ್ದವರು, ಯಾರ ಸಮಸ್ಯೆಗೂ ಹೋದನಲ್ಲ, ಚಿನ್ನಂತ ಮನ್ಸಂತ ಹೆಸರು ತಗೊಂಡವನು. ನನಗೇನಾದ್ರೂ ನೀನ್ ಅಪವಾದ ತಂದ್ರೆ ಸತ್ತೋಗ್ಬಿಡ್ತೀನಿ. ಉತ್ಸಾರು ನಾನು ಹಾಡ್ಬಾರ್ದು, ನಾನೇ ಹಾಡ್ಬಾರ್ದು, ನಾನೇ ಮಾಡ್ಬಾರ್ದು, ನಾನೇ ತಪ್ಪು ಮಾಡಿದ್ರಿ, ಸಮಾಧಾನ ಮಾಡ್ಕೋ ಮಗ. ನಾನು ಹಾಡ್ಬೇಡಂತಾರಲ್ಲ ಅವ್ರು, ನಾ ಹಾಡ್ಬೇಕು. ನೀನ್ ಹತ್ರ ನಗೋಳು ಬರ್ತದೆ ಮಗ, ಹಾಡ್ಬೇಕು ಕಡೆ ಹಾಡ್ಬೇಕು, ಸಮಾಧಾನ ಮಾಡ್ಕೋ. ಎಲ್ಲ ಹೋಯ್ತದೆ, ನಿಮ್ಮಪ್ಪ ಹೇಳ್ದಾಗೆ ಸ್ವಲ್ಪ ದಿವಸ ಕೇಳ್ಬಿಡು, ಎಲ್ಲ ಸರಿ ಹೋಯ್ತದೆ. ಹಾಡ್ಬೇಕು, ಹಾಡ್ಬೇಕು. ಹೆಂಗೈತೆ ಬಟ್ಟೆ? ನಂಗೆ ಮ್ಯಾರೇಜ್ ಫಿಕ್ಸೆಡ್ ಆಗೈತೆ, ನೀವು ಕೊಟ್ಟಿಲ್ರಲ್ಲ ಆ ಡ್ರೆಸ್, ಎಂಗೇಜ್ಮೆಂಟ್ ಮಾಡ್ಗಿವ್ನಿ, ರಿಸೆಪ್ಷನ್ಗೆ ಇನ್ನೊಂದ್ ಡ್ರೆಸ್ ಕಾವ್ನಿ. ಅತಿಮ ದೂರ ಅನುರಾಗ ಜೀವನ ಸಂಧ್ಯಾರಾಗ
ತೆಗಿಯಮ್ಮ ಕಲ್ಲು, ಮೇಡಮ್ ಏನ್ ಫ್ರೀ ಸರ್ವಿಸ್ ಮಾಡಿಸ್ಕೊಳ್ಳಲ್ಲ, ಕಂಪನಿ ಕೊಡ್ತಾರೆ. ಏನಂದೆ ನೀನು? ಸರಿಯಾಗೇ ಅಂದೆ. ನಿನಗ್ ತಾಳಿ ಕಟ್ಟಿದ್ ಯಾರು ಅಂತ ಹೇಳು, ಇಲ್ಲೇ ಉದ್ದುದ್ದ ನಿನ್ ಕಾಲಿಗೆ ಬಿದ್ಬಿಡ್ತೀನಿ. ಪೇಟೆಯಲ್ಲಿ ಕೆಲವ್ರು ನಿಂತರನೇ ತಾಳಿ ಕಟ್ಕೊಂಡು ಓಡಾಡ್ತಾ ಇರ್ತಾರೆ, ನಮ್ಮಂತ ರೋಮಿಯೋಗಳು ಹೋದ್ರೆ ಕಂಪನಿ ಕೊಡ್ತಾರೆ ಫುಲ್ ಲೈನ್. ನಿಂತ್ರೆ ನಿಂತ್ರೆ ಅವಂದೇ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ, ಅವನೇ ನನ್ನ ಗೆಣೆಕಾರ. ಕುಂತ್ರೆ ನಿಂತ್ರೆ ಒಂದೇ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ, ಅವನೇ ನನ್ನ. ಸೇವಂತಿ ಗಂಡ ಏನ ನನ್ನ ಹೆಂಡ್ತಿನ ಬೀದಿಲ್ ಚುಡಾಯಿಸ್ತೀಯ ನೀನು? ನಾಳೆ ಸೇವಂತಿ ಹತ್ರ ಮರ್ಯಾದೆಗೆ ಹೋಗಿ ನಾನ್ ಮಾತಾಡಿ ತಪ್ಪು ನನ್ನ ಕ್ಷಮಿಸಿ ಅಂತ ಕೇಳ್ಬೇಕು. ಕೇಳಲಿಲ್ಲ ಅಂದ್ರೆ ಮಗನೇ ಊರಲ್ಲೆಲ್ಲ ಓಡಾಡಕ್ ಬಿಡಲ್ಲ, ಹುಡುಕೊಂಬಂದು ಹೊಡಿತೀನಿ. ಗೊತ್ತಾಯ್ತಾ? ಎರಡ್ ಕೈಯಲ್ಲಿ ಹಿಂದೆ ತಿರುಗ್ ನೋಡ್ದೆ ಹೋಗ್. ಇನ್ಯಾವತ್ತು ಹೆಣ್ಮಕ್ಳು ದಂಡೆಗೆ ಹೋಗಲ್ಲಪ್ಪ ಜೀವನದಲ್ಲಿ. ಅಮ್ಮ ಸೋದರಿ ಬಿಡ, ಅಮ್ಮ ಅಮ್ಮ ಸೋದರಿ ನನ್ನ ತಂಗಿ, ದಯವಿಟ್ಟು ನನ್ ಕ್ಷಮಿಸ್ಬಿಡಮ್ಮ. ಅಮ್ಮ ಅಯ್ಯೋ ನಾನ್ ನಿನ್ ಚುಡಾಯಿಸ್ಬಾರ್ದಾಗಿತ್ತು, ತಪ್ಪಾಯ್ತು ತಾಯಿ. ಏನು ಇದೆಲ್ಲ, ಯಾರು ಹೇಳಿದ್ದು? ಯಾರ? ನಿಮ್ ಗಂಡ ತಂಗಿ. ನೆನ್ನೆ ನಿಮ್ಮನ್ನ ಹಗಲೊತ್ತಿನಲ್ಲಿ ರೇಗ್ತಿದ್ನಲ್ಲ ತಂಗಿ, ಅದಕ್ಕೆ ರಾತ್ರಿ ಚೊಂಬಿಟ್ಕೊಂಡು ಕೂತಿರುವಾಗ ನಿಮ್ ಗಂಡ ಬಂದು ನನ್ ಫೇಸ್ ಕಟ್ಗೆ ಮಸಾಜ್ ಮಾಡ್ಬಿಟ್ಟ ತಂಗಿ. ಅಯ್ಯ ನಾನೆಲ್ಲಿ ನೋಡ್ದೆ, ಮಕ್ಕ ಕಂಬಳಿ ಸುತ್ಬಿಡ್ತಾನೆ ಈಗ್ದು. ಈ ಪಾಟಿ ಇಕ್ಕಿರೋದ್ ನೋಡಿದ್ರೆ ಈ ಊರಲ್ಲಿ ಇರೋದಂತೂ ಗ್ಯಾರಂಟಿ. ಯಾವುದು ಆತರದಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ ಕುತ್ತಿಗೆ ತಾಳಿ ಕಟ್ಬಿಟ್ಟೆ, ಅದರಿಂದ ನಿನಗೆ ಇಷ್ಟೊಂದು ನೋವಾಗುತ್ತೆ ಅಂತ ನನಗೆ ಗೊತ್ತಿದ್ರೆ ನಾನು ಖಂಡಿತ ತಾಳಿ ಕಟ್ತಿರ್ಲಿಲ್ಲ ಸೇವಂತಿ, ಖಂಡಿತ ತಾಳಿ ಕಟ್ತಿರ್ಲಿಲ್ಲ. ನೀನ್ ಅಳ್ತಾ ಇದ್ರೆ ನನ್ನ ಹೃದಯನ ಕೆಂಡದ್ಮೇಲೆ ಇಟ್ಟಾಗುತ್ತೆ, ನಿನ್ ಕಣ್ಣಲ್ಲಿ ನೀರ್ ಬಂದ್ರೆ ಅಯ್ಯೋ ಅಯ್ಯೋ ನನ್ ಪ್ರಾಣನೇ ಹೋದಾಗತ್ತೆ ಸೇವಂತಿ, ನನ್ ಪ್ರಾಣನೇ ಹೋದಾಗತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ತಕ್ಷಣ ನಿನ್ನೆದ್ರಿಗೆ ಬಂದು ಸೇವಂತಿ
ನಾನೇ ಕಡೆ ನಿನ್ ಕುತ್ತಿಗೆ ತಾಳಿ ಕಟ್ತವನು ಅಂತ ಹೇಳೋಣ ಅನ್ಸ್ಬಿಡುತ್ತೆ. ಆದ್ರೆ ನಿನ್ನ ಕ್ಷಮಿಸಿ ನನ್ನ ಜೊತೆ ಬಾಳದಾದ್ರೆ ಪರವಾಗಿಲ್ಲ. ಏನು ಯಾಕ್ಲಾ? ಯಾಕೆ ಹೇಳ್ತಿದೆ? ನಾನೇ ಹೇಳ್ತಿದ್ದೀನಿ. ಆಸೆಯ ಮನದಾಗೆಯೇ ಸೊಂದು ಹೂವುಗಳು ಅರಳರಳಿ ನಿಂತು ನಗುತ್ತಾವ ನೋಡಿರೇ ಆಸೆಯ ಪಾಶಕ್ಕೆ ಎಳೆಯುತ್ತ. ಆಸೆಯೂ ಇಲ್ಲದ ಮಾನವರೇ ಇಲ್ಲ. ಅಯ್ಯೋ ನನ್ನ ಮಗನೇ ಕಂಸಾಲಿ ಕೃಷ್ಣ, ನೀ ನನ್ನ ಕೈ ಸಿಕ್ಬಿಟ್ಟಿದ್ರೆ ಬಟ್ಟೆ ಒಗೆದಂಗೆ ಒಗೆದ್ ಬಿಡ್ತಿದ್ದೆ, ಸತ್ತು ಸ್ವರ್ಗ ಸೇರಿದ್ದೆ ಒಳ್ಳೇದಾಗೋಯ್ತು. ಯಾಕೆ ಹಿಂಗ್ ಕತ್ಲಲ್ಲಿ ಕುಂತಿದ್ದೀರಾ? ಆ ಊಟ ಮಾಡಿ ಬನ್ರಿ. ನನಗೆ ಹಸಿವಿಲ್ಲ, ನೀನು ಹೋಗಿ ಊಟ ಮಾಡು. ಹಸಿವಿಲ್ಲ ಹಸಿವಿಲ್ಲ ಅಂತ ನಾಲ್ಕು ದಿವಸದಿಂದ ಒಂದು ಹನಿ ನೀರು ಕುಡಿದೆ. ನೀವ್ ಹಿಂಗೆ ಇದ್ದೀರಾ, ನೀವು ಊಟ ಮಾಡಿಲ್ಲ ಅಂತ, ನಾನು ಊಟ ಮಾಡಿಲ್ಲ, ನಾನು ಮಾಡಿಲ್ಲ ಅಂತ, ನನ್ನ ಮಗನೂ ಮಾಡಿಲ್ಲ. ನನ್ನ ಮಗಳು ಊಟ ಮಾಡಿಲ್ಲ ಕಣೆ, ನಾಲ್ಕು ದಿವಸದಿಂದ ಒಂದು ಮಾತು ಆಡಿಲ್ಲ ಅವಳು, ನನಗೆ ಹೇಗೆ ಊಟ ಸೇರುತ್ತೆ? ಚಿಕ್ಕ ವಯಸ್ಸಿನಿಂದ ನನ್ನ ಎದೆ ಮೇಲೆ ಆಟ ಆಡ್ಕೊಂಡು ಬೆಳೆದವಳು ಅವಳು, ಇದ್ಕಿದ್ದಂಗೆ ಮಾತ್ ಬಿಟ್ಬಿಟ್ರೆ ನಾನು ಯಾಕೆ ಸಹಿಸ್ಕೋಬೇಕು ಹೇಳು? ನಾನೇನು ಅವಳು ನನ್ನ ಬರ್ದಂದಿದ್ದೀನಿ ಅಪ್ಪನಾಗಿ, ಅಷ್ಟು ಮಾತಾಡೋ ಅಧಿಕಾರ ಇಲ್ವಾ ನನಗೆ? ಅನ್ನ ನೀರು ಬೇಡ ಅಂತ ಅವಳೇ ಇರೋವಾಗ ನನ್ನ ಗಂಟ್ಲಲ್ಲಿ ಹೇಗೆ ಇಳಿಯುತ್ತೆ? ಬೇಡ ಬಿಡು, ನಾನು ಹಂಗೆ ಇರ್ತೀನಿ. ಅಪ್ಪ ಮುದ್ದಣ್ಣ, ನಿನ್ ಬೆಣ್ಣೆ ಬೇಡಣ. ಪರವಾಗಿಲ್ಲ ಬಿಡೋಣ. ಏಯ್ ಕ್ಲೀನ್ ಮಾಡ ಬರ ಇಲ್ಲಿ. ಮುದ್ದಣ್ಣ ಬೆಣ್ಣೆ ಬೇಡ ಅಂತ ಹೇಳಿದ್ನಲ್ಲಣ್ಣ. ಬೇಡ ಅಂದ್ರೆ ಬಿಡಪ್ಪ, ಹೊಟ್ಟೆ ಶಾನ ಹಸ್ಬಿಟದೆ. ಅರ್ಧ ಡಜನ್ ದೋಸೆ ತಗೊಂಡು ಮ್ಯಾಲ ಇಡ್ದಪ್ಪ, ಬೆಣ್ಣೆ ಹಾಕಂಬ ಹೋಗು. ಯಾಕೆ ಹೊಡಿತೀರ ನೀವು? ಯಾಕೆ ಹೊಡಿತೀರ ನೀವು? ಹೊಡೆಯೋದು ಅಷ್ಟೇ ಅಲ್ಲ, ಮುದ್ದು ಮಾಡ್ತೀನಿ ಮಗನೇ. ನನ್ ಮನೆ ಬೆಣ್ಣೆ ನನಗೆ ಗೊತ್ತಾಕಿಲ್ವಾ? ನಿಜ ಹೇಳು, ಯಾವ ನನ್ನ ಮಗ ತಂದ್ಕೊಟ್ಟ ಇದ್ನ? ಇದು ಇದು ಸಂತೆಲ್ ತಗೊಂಬಂದಿದ್ದು. ಸಂತೆಲ್ ತಂದಿದ್ದ ಈ ಬೆಣ್ಣೆನ? ನೀನು ಸಂತೆಲ್ ತಗೊಂಬಂದಿದ್ದ? ನಿಜ ಹೇಳು, ನನ್ನ ಮಗನೇ ಸಂತೆಲ್ ತಂದಿದ್ದ? ಎಲ್ಲಿ ತಂದಿದ್ದ ನನ್ನ ಮಗನೇ ಹೇಳು, ಈ ಬೆಣ್ಣೆ ಎಲ್ಲಿ ತಂದಿದ್ದೆ? ಹೇಳ್ತೀನಿ, ನಿಮ್ಮನೇಲಿ ಕೆಲಸ ಮಾಡ್ತಾನಲ್ಲ ಬಳವಳ್ಳಿ, ಅವನೇ ಆಫ್ ರೇಟ್ ಕೊಡ್ತಾನೆ. ಆಫ್ ರೇಟ್ ಕೊಟ್ಟಂತ ಗೆಲೋ ನನ್ನ ಮಗನೇ. ಅಷ್ಟೇ ಅಲ್ಲ ಕಣ್ಣ, ನೀವೆಲ್ಲೆಲ್ಲಿ ವರ್ತನೆ ಕೊಡ್ತಾ ಇದ್ದೀರಾ ಅಲ್ಲೆಲ್ಲ ಕೊಡ್ತಾವನೆ. ನಿನ್ಗೆ ಹೆಂಗ್ಲ ಗೊತ್ತಾಯ್ತು? ಎಲ್ಲ ನಂದಿ ಅಲ್ವಣ್ಣ. ಮಾರ್ಜಾಲ ಏನಪ್ಪ? ಹೋಗ್ ಬರ್ತೀನಿ ಕಣಕ್ಕ. ಹೊಟ್ಟೆ ಹಸುವೇನೋ, ಹಸಿ ಉಣ್ಕೊಂಡು ಹೋಗಪ್ಪ. ಬೇಡ ಕಣಕ್ಕ, ಈಗ ತುಂಬಿಕೊಂಡಿರೋದೇ ಸಾಕು, ಬರ್ತೀನಿ ಕಣಕ್ಕ. ಆಯ್ತಪ್ಪ. ಯಾಕಣ ಹಂಗ್ ನೋಡ್ತಾ ಇದ್ಯಾ? ಏನೈತ್ಲ ಹೊಟ್ಟೆ ಒಳಗೆ? ನನ್ಗೆ ಯಾಕೋ ಹೊಟ್ಟೆ ಸರಿ ಇಲ್ಲ ಕಣೇಣ. ಅಂತದ್ ಏನೈತ್ಲ ಅದ್ರೊಳಗೆ? ಇನ್ನೇನ್ ಇರ್ತೈತಿ, ಲಿವರು ಬೋಟಿ ಕಲಿಜಾ ಕಿಡ್ನಿ, ಅದ್ ಬಿಟ್ರೆ ಬೇರೆ ಇನ್ನೇನು ಇರಕ್ಕಿಲ್ವಾ? ಇದ್ರೆ ಇದು ಇರ್ತೈತೆ, ಅದ್ ಎಲ್ರಿಗೂ ಇರ್ತೈತೆ. ಅದೇನು ಸರಿ ಬಿಡು ಕಂದ, ನೀನ್ ಒತ್ತಾರೇನೆ ಎದ್ ಬಂದು ನಮ್ಮ ಮೊಸಳಿ ಕಾಲಿಡ್ಬೇಕಾದ್ರೆ ಹೊಟ್ಟೆ ಸಾಪ್ಸಿದಾಗಿ ಬೆನ್ಗತ್ಕೊಂಡ್ಬಿಟ್ಟಿರ್ತದೆ,
ಅದೇ ಕೆಲ್ಸ ಮುಗ್ ಸಾಯಂಕಾಲ ಹೋಗ್ಬೇಕಾದ್ರೆ ಊದ್ಕೊಂಡ್ಬಿಟ್ಟಿರ್ತದೆ, ಅದೇನಂತ ರೋಗ. ಅದೇನಿಲ್ಲ ಬಿಡಣ್ಣ, ಇದಕ್ ಹೋದ್ರೆ ಸರಿ ಹೋಯ್ತದೆ. 9 ವರ್ಷದಿಂದ ಹಿಂಗೇನೆ. 9 ವರ್ಷದಿಂದ ಹಿಂಗೇನಾ? ಇದ್ಕೋದ್ರೆ ಸರಿ ಹೋಗ್ಬಿಡ್ತದ? ಸರಿ ಹೋಯ್ತದೆ ಅಣ್ಣ. 7 ಕಿಲೋ ಹೆಚ್ಚಿಂದ ಬಾಯಿಲಿ ಹೇಳ್ತೀನಿ, ಬಾಯಿ ಬಾರು ಇಲ್ಲಿ ಹೇಳ್ತೀವಿ. ಮಿಡ್ ನೈಟ್ ಮಸಾಲ ತೋರಿಸ್ತೀನಿ ಕಣ್ಣ. ಒಸಿ ತಡೆ ಇದ್ಯಾಕಣ್ಣ, ಮಗನೇ ಈ ನೀರಿಂದ ತೊಳ್ಕೋಬೇಕು. ನಾನು ಬಾಚ ಹಾಕ್ತೀನಿ. ನನ್ನ ಮಗನೇ ಏನ್ ನೀನ್ ಬೆಳ್ಳಿ ಹೆಂಗ್ ಬೆಳಗಿರ್ತದೋ ಇದ್ ಹೆಂಗ್ ಕಪ್ಪಗಿರ್ತದೋ ನಾನು ನೋಡ್ಬೇಕು. ಮಾಡು ಕೆರೆ ತಗ ಹೋಯ್ತೀನಿ ಬುಡಣ. ಕೆರೆ ತಗ ಹೋಯ್ತೀನಿ ಅಂದ್ರೆ ತಲೆ ಬಂಡಿ ಹೊಡೆದ್ ಹಾಕ್ಬಿಡ್ತೀನಿ. ಮಾಡು 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 ಏನ್ರಿ ಇದು? ಮಾಡು ಮಾಡು ಅಂತ ಇದ್ದೀರಾ? ಅವ್ನ್ ಮಾಡ್ಲಿಲ್ಲ ಅಂದ್ರೆ ನೀನ್ ಮಾಡ್ತೀನಿ. ಬಾಯಿ ಮುಚ್ಚಿಕೊಂಡಿದ್ದೀನಿ. ಕೊಡೇಲಿ ಚಾಕು ಹಾಕ್ಬಿಡ್ತೀನಿ ನನ್ ಮಗನೇ. ಓಡೋಗ್ತೀಯ? 9 ವರ್ಷದಿಂದ ನನ್ ಮನೇಲೆ ಇದ್ಕೊಂಡು, ನನ್ ಮನೇಲೆ ಉಂಡ್ಕೊಂಡು, ನನ್ ಮನೇಲೆ ತಿನ್ಕೊಂಡು, ನನ್ ತಾವಳೆ ಸಂಬಳನು ತಗೊಂಡು, ನಮ್ಮನೆ ಬೆಣ್ಣೆನೆ ಕತ್ಕೊಂಡು ಹೋಗಿ ನಾನ್ ಎಲ್ಲೆಲ್ಲಿ ವರ್ತನೆ ಕೊಡ್ತೀನೋ ಅಲ್ಲಲ್ಲಿ ಆಪರೇಟ್ ಮಾರಿ ನನಗೆ ತೋಪಿ ಹಾಕ್ಬಿಟ್ಟಲ್ಲ ಮಳವಳ್ಳಿ. ನೀನು ಬದುಕಿರ್ಬೇಕ? ಬದುಕಿರ್ಬೇಕ? ಎಲ್ಲಿ ಎಲ್ಲಿ ಮನೆ ಹೋಗೋದ ನನ್ ಮಗ? ಅಗ್ಗಿ ಬೇರೆ ಬಿಚ್ಕೊಟ್ಟು ಹೋಗ್ಬಿಟ್ಟವನೆ. ಅಯ್ಯೋಯ್ಯೋ ಅಯ್ಯೋಯ್ಯೋ ನೋಡ್ದಮ್ಮೆ ಬೆಣ್ಣೆ. ಯಾಕಪ್ಪ ನೀವ್ ಹೀಗ್ ಮಾಡಿದ್ರಿ? ದೇವು ಹಾಡೋದ್ ಬೇಡ ಅಂತ ಹೇಳೋದಕ್ಕೆ ನಿಮ್ಗೆ ಏನ್ ಅಧಿಕಾರ ಇದೆ?
ಎಲ್ಲ ನಿನ್ನ ಒಳ್ಳೇದಕ್ಕೆ. ನೀನೇನೋ ಹಾಡೋದೆ ನಿಲ್ಸ್ಬಿಟ್ಟಿದ್ಯಂತೆ. ನೀನ್ ಯಾರು ಹಾಡಲ್ಲ ಅಂತ ಹೇಳಕ್ಕೆ? ಹಾಡೋದು ನಿನಗ್ ಸಿಕ್ಕಿರೋ ವರ, ಹಾಡಿ ನಮ್ಮನ್ ಸಂತೋಷ ಪಡಿಸೋದು ನಿನ್ ಧರ್ಮ. ಯಾರೋ ಹೇಳಿದ್ರು ಅಂತ ನವಿಲ್ ಕುಣಿದೇ ಇರುತ್ತಾ? ಯಾರೋ ಹೇಳಿದ್ರು ಅಂತ ಸೂರ್ಯ ಬೆಳಕು ಕೊಡದೇ ಇರ್ತಾನ? ಯಾರೋ ಹೇಳಿದ್ರು ಅಂತ ಗಾಳಿ ಬೀಸದೇ ಇರತ್ತಾ? ಸೇವಂತಿ ಪ್ಲೀಸ್, ನಾನು ಹಾಡಲ್ಲ ಅಂತ ಯಾರಿಗೂ ಭಾಷೆ ಕೊಟ್ಟಿಲ್ಲ. ಹಾಗಾದ್ರೆ ಹಾಡು. ನನಗೆ ಹಾಡಕ್ ಮನ್ಸಿಲ್ಲ. ನನಗೆ ಕೇಳಕ್ ಮನ್ಸಿಲ್ಲ. ನನ್ನಿಂದ ಹಾಡಕ್ ಆಗಲ್ಲ. ಅವತ್ ನಾನು ನಿನ್ ಕೆನ್ನೆಗ್ ಹೊಡೆದು ಅವಮಾನ ಮಾಡಿ ನಿನ್ ಮನ್ಸನ್ ತುಂಬಾ ನೋಯಿಸ್ಬಿಟ್ಟೆ. ಅದು ನಿನ್ನೂ ಮನ್ಸಲ್ಲಿ ಇಟ್ಕೊಂಡಿದ್ಯೇನೋ. ನಿಂಗೊಂದೇಟ್ ಹೊಡೆಯೋ ಅಷ್ಟು ನಂಗೆ ಹಕ್ಕಿಲ್ವೇನೋ? ಹಾ ಪ್ಲೀಸ್ ಹಾಡು ದೇವು. ನನಗೆ ಹಾಡ್ಬೇಕು ಅನ್ಸಕ ನಾನು ಖಂಡಿತ ಹಾಡ್ತೀನಿ. ದೇವು ದೇವ್ ಅವ್ವ, ಹಾಡಕ್ಕಿಲ್ಲ ಅಂದ್ಮೇಲೆ ಸುಮ್ಮನೆ ಬಲ್ವಂತ ಯಾಕವ? ಯಾಕೋ ಅವನ್ ಮನ್ಸು ಸರಿ ಇಲ್ಲ, ಇನ್ನೊಂದ್ಸಲ ಕೇಳಿವ್ರಂತೆ. ಈಗ ಮನೆಗೆ ಬರ್ರವ. ಕುತ್ತಿಗೆಗೆ ಹೆಂಗ್ ಬಂತೋ ತಾಳಿ ಹಂಗೆ ಹೋಗ್ಬೇಕು. ವಿರೂಪಾಕ್ಷ ಕತ್ಲಲ್ಲಿ ಬಂದ ತಾಳಿ ಕತ್ಲಲ್ಲೇ ಹೋಗ್ಬೇಕು. ಅಪ್ಪ ಬೆಳಿಗ್ಗೆ ಎದ್ದೋಳು ಗಲಾಟೆ ಮಾಡಿದ್ರೆ? ಮಾಡ್ಲಿ ಬಿಡೋ, ಒಂದ್ಸಲಿ ಕಿತ್ತಾಕಿದ ತಾಳಿ ನಾ ಮತ್ತೆ ತಗೊಂಡ್ ಕಟ್ಕೋತಾಳ? ಆಗೋದಿಲ್ಲ, ನಮಗ್ ಬೇಕಾಗಿರೋದು ಅದೇ. ಕುತ್ತಿಗೆಲ್ ನೇತಾಕೊಂಡು ಏನ್ ಸಾಧನೆ ಮಾಡ್ಬೇಕು ಅಂತ ಇದೀಯ? ಅದನ್ ಕಟ್ಟದೋನ್ ಯಾರು ಅಂತ ಗೊತ್ತಿಲ್ಲ. ಅವನ್ ಬರ್ತಾನೋ ಇಲ್ವೋ ಅದು ಗೊತ್ತಿಲ್ಲ. ಒಂದ್ ವೇಳೆ ಬಂದ್ರು ಅವನ ಕೊಲ್ತೀನಿ ಅಂತ ಹೇಳ್ತಾ ಇದೀಯ? ಯಾವುದೇ ತಂದೆ ತಾಯಿ ಮಕ್ಕಳು ಸುಖವಾಗಿ ಬಾಳ್ವೆ ಮಾಡೋದನ್ನ ನೋಡಿ ಸಂತೋಷ ಪಡ್ತಾರಿಯ ವಿನಃ ಜೈಲ್ ಹೋಗೋದನ್ನ ನೋಡೋದಕ್ಕೆ ಇಷ್ಟಪಡೋದಿಲ್ಲಮ್ಮ. ಯಾವತ್ತಾದ್ರೂ ಒಂದು ದಿವಸ ಅದು ನಿನ್ ಉಪಯೋಗ ಬರುತ್ತೆ ಅನ್ನೋದಾದ್ರೆ ಇರ್ಲಿ ಬಿಡಮ್ಮ, ಅದು ನಿನ್ ಕುತ್ತಿಗೆಲೆ ಇರ್ಲಿ, ನಾವ್ಯಾರು ಬೇಡ ಅನ್ನೋದಿಲ್ಲ. ಆದ್ರೆ ಪ್ರತಿ ನಿಮಿಷ ಅದು ನಮ್ಮೆಲ್ಲರ ಜೀವನ ಹಿಂಡ್ತಾ ಇದೆಯಮ್ಮ, ಅಂತದ್ದು ಯಾಕಮ್ಮ ಬೇಕು? ಸೇವಂತಿ, ಯಾರು ನಮಗಾಗ್ದೇ ಇರೋರು ಬೇಕು ಅಂತ ಮಾಡಿರೋ ಕೆಲಸ ಇದು. ಅದಕ್ಕೋಸ್ಕರ ಒಂದು ಸುಂದರವಾದ ಜೀವನನ ಯಾಕವ್ವ ಹಾಳು ಮಾಡ್ಕೊತೀಯ? ತೆಗೆದ್ಬಿಡವ್ವ, ನಿನ್ಗೆ ಯಾರು ಇಷ್ಟನೋ ಅವನ ಜೊತೆಲ್ಲೇ ನಿಂಗೆ ಮದುವೆ ಮಾಡ್ತೀವಿ. ಯಾರೋ ನನಗೆ ತಾಳಿ ಕಟ್ಟಿದ್ರೆ ನಾನು ತೆಗೆದ್ಬಿಡ್ತಿದ್ದೆ. ನನಗೆ ತಾಳಿ ಕಟ್ಟದವನು ಈ ಊರಲ್ಲೇ ಇದ್ದಾನೆ. ನನ್ನನ್ನು ಬೈದವ್ರನ್ನೆಲ್ಲ ಅವನು ಹೊಡಿಯಕ್ಕೆ ಹೋಗ್ತಾನೆ. ಅವನು ಯಾರು ಅಂತ ನಾನು ಕಂಡುಹಿಡಿಲೇಬೇಕು, ಕಂಡುಹಿಡಿದು ಕತ್ತರಿಸ್ಬೇಕು. ಬೇಡ ಮಗಳೇ, ನನ್ನ ಮಾತು ಕೇಳು. ಈ ವಿಷಯದಲ್ಲಿ ಮಾತ್ರ ನಿಮ್ಮ ಯಾರ ಮಾತನ್ನು ನಾನು ಕೇಳಲ್ಲ. ನನಗೆಷ್ಟು ಅವಮಾನ ಆಗಿದೆ, ನನ್ನಿಂದ ನಿಮಗೆಲ್ಲ ಎಷ್ಟು ಅವಮಾನ ಆಗಿದೆ ಅದೆಲ್ಲ ನನ್ನ ಕಣ್ಮುಂದೆ ಬರ್ತಾ ಇದೆ. ಅದನ್ನು ನಾನು ಮರೆಯಲ್ಲ, ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಯಾವತ್ತ ಅವನನ್ನ ಕೊಲ್ತೀನೋ ಅವತ್ತನ್ನೆಲ್ಲ ಮರಿತೀನಿ. ಓಹೋ ಅಯ್ಯೋರು ಅವರು
ಬಡವರು ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಆಗೋಯ್ತು. ಲಕ್ಷ್ಮೀನಾರಾಯಣ ಸ್ವರೂಪರು, ಬನ್ನಿ ಬನ್ನಿ ಬನ್ನಿ. ಮುದ್ದಣ್ಣ ದೇವರು, ದೇವು ನನ್ನಿಂದ ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ, ಅದನ್ನೆಲ್ಲ ಮರ್ತುಬಿಡು. ಈಗ ನೀನು ನನಗೊಂದು ಸಹಾಯ ಮಾಡು, ನಾವು ಬದುಕಿರೋವರೆಗೂ ನಿನ್ನನ್ನು ಮರೆಯೋದಿಲ್ಲ. ಏನು ಅಂತ ಹೇಳಿದೇವರು? ಮುದ್ದಣ್ಣ, ನಮ್ಮ ಮಗಳ ಪರಿಸ್ಥಿತಿ ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ಕಣ್ಣೆದುರಿಗೆ ಅವಳು ಪಾಳು ಮೇಣದ ಬತ್ತಿ ತರ ಕರಗು ಹೋಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಯಾವ ತಂದೆ ತಾಯಿ ತಾನೇ ನೆಮ್ಮದಿ ಆಗಿರೋಕ್ ಸಾಧ್ಯ? ಅದಕ್ಕೆ ನಾವೇನ್ ಮಾಡ್ಬೇಕು ಹೇಳ್ರವ್ವ? ಅವಳು ಕುತ್ಕೇಲಿರೋ ತಾಳೆ ಕಿತ್ತಾಕ್ಸಿ ಬೇರೆ ಮದ್ವೆ ಮಾಡ್ಬೇಕು ಅಂತ ನಮ್ಮ ಆಸೆ ತಾಯಿ. ಯಾರು ಬೇಡ ಅಂತಾರವ್ವ, ಮೊದ್ಲ ಕೆಲಸ ಮಾಡಿ, ಆ ತಾಳಿನ ಕಿತ್ತಾಕ್ಸದ್ರಾಯ್ತು ಬಿಡಿ. ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಮುದ್ದಣ್ಣ. ಅವಳು ತಾಳಿನ ಕಿತ್ತಾಕೋದಿಲ್ಲ ಅಂತ ಕುಂತವಳೆ, ಯಾರೇ ಪ್ರಯತ್ನ ಪಟ್ಟರು ಅದಕ್ಕೆ ಅವಳು ಒಪ್ತಾ ಇಲ್ಲ. ಈ ಕೆಲಸ ನಿನ್ನ ಮಗನಿಂದ ಮಾತ್ರ ಸಾಧ್ಯ. ಇವನು ಅಂದ್ರೆ, ಇವನು ಹಾಡು ಅಂತಂದ್ರೆ ಅವಳಿಗೆ ತುಂಬಾ ಇಷ್ಟ. ಇವನೊಂದು ಮಾತು ಹೇಳಿದ್ರೆ ಅವಳು ಕೇಳ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ಅದಕ್ಕೆ ಇಲ್ಲಿ ತನಕ ಬಂದು ಮಗ. ಅವ್ರು ಆಡ್ತಾ ಇರೋ ಬಾತ್ ಕೇಳಿಸ್ಕೊಂಡು ಸಹಿತ ಒಡಿಕೋಯ್ತಾ ಇದೆಯಲ್ಲ ಮಗ. ಏನಪ್ಪ ನೀನು, ಅವರೆಲ್ಲ ಏನೋ ಮಾತಾಡ್ತಿದ್ದಾರೆ ಅಂತ? ನಾನು ಹೇಗಪ್ಪ ಅವಳಿಗೆ ಕುತ್ಕೇಲಿರೋ ತಾಳಿ ತೆಗಿ ಅಂತ ಹೇಳಿ? ನನಗೋದಕ್ಕೂ ಏನ್ ಸಂಬಂಧ? ಹೆತ್ತವ್ರ ಮಾತ ಕೇಳ್ದಿರೋಳು, ನನ್ ಮಾತು ಕೇಳ್ತಾಳ? ಖಂಡಿತ ಕೇಳ್ತಾಳಪ್ಪ, ಅವಳು ನನ್ ಮಾತು ಕೇಳ್ತಾಳೆ. ಮಗ, ನಮ್ಮಿಂದ ಯಾರಿಗಾದ್ರೂ ಒಳ್ಳೇದಾಯ್ತದೆ ಅನ್ನೋದಾಯ್ತು ಅಂದ್ರೆ ಪ್ರಾಣ ಕೊಟ್ಟಾದ್ರೂ ಅದನ್ನ ನೆರವೇರಿಸ್ಕೊಡ್ಬೇಕು ಕಣಪ್ಪ. ನಿನ್ ಮಾತಿಂದನೆ ಆ ಮಗ ತಾಳಿ ಕಿತ್ತಾಗ್ತದೆ ಅನ್ನೋದಾಯ್ತು ಅಂದ್ರೆ ಅವಳ ಹೆತ್ತವ್ರಿಗಿಂತಲೂ ನಾವ್ ಜಾಸ್ತಿ ಸಂತೋಷ ಪಡ್ತೀವಿ ಕಣ. ಸಾಲದ ಕಿಡೀ ಊರ್ಗೂರೇ ನಿನ್ ಕೊಂಡಾಡ್ತದೆ. ಹೋಗ್ಲ, ನಿನ್ ದಮ್ಮಯ್ಯ ಅಂತ ನೀನು ಹೋಗಕ್ಕಂತ. ಸೇವಂತಿ ಈಗ ತಾನೇ ಹೋದ್ರು. ಎಲ್ಲಿ ಹೋದ್ರು? ನಿಮ್ಮನ್ನ ಹುಡ್ಕೊಂಡು ನಿಮ್ಮನೆಗೆ ಹೋದ್ನಲ್ಲವ? ನನ್ನ ನೋಡ್ಕೊಂಡು ಹೋದ್ನ? ಸರಿ, ನಾನ್ ಬರ್ತೀನಿ. ಅಯ್ಯೋ ಬಾವಾ, ಒಸಿ ಕಾಫಿ ಕುಡ್ಕೊಂಡೋಗವ? ಬೇಡಮ್ಮ, ನಾನ್ ಅರ್ಜೆಂಟ್ ಆಗಿ ದೇವು ನೋಡ್ಬೇಕು. ನೋಡು, ಮನೆಗ್ ಬಂದ್ ಮ್ಯಾಕೆ ಹಂಗೆ ಹೋಗ್ಬಾರ್ದು. ಒಸಿ ಮಜ್ಜಿಗೆನಾದ್ರೂ ಕುಡ್ಕೊಂಡೋಗು ಬಾವಾ. ಏ ಇಲ್ಲಿ ಬಾವಾ. ಹ್ಮ್, ಹ್ಮ್
ತಕಳವ. ಅದ್ಯಾರದು? ಆಯಾ, ಅದ್ ಯಾವ್ದೋ ಒಂದ್ ಹುಡುಗಿನ ನನ್ನ ಮಗ ಪಿರುತಿ ಮಾಡ್ತಾವನಂತೆ. ಆ ಹುಡುಗಿ ಮೂಗ್ ಬಟ್ಟು ಅಣೆ ಬಟ್ಟು ಎಲ್ಲ ತಂದಿ ಚಿತ್ರ ಕಂಟಿಸ್ಕೊಂಡು ಇನ್ನಾಗ್ಲೂ ಅದ್ರ ಜೊತೆ ಮಾತಾಡ್ತಿರ್ತಾನ ಕಣವ. ನಿನ್ನೇ ಹುಡುಕೊಂಡು ಮನೆ ಹತ್ರ ಹೋಗಿದ್ದೆ. ಯಾಕೆ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು? ನಿಮ್ ತಂದೆ ತಾಯಿ ನಮ್ಮ ಮನೆಗೆ ಬಂದಿದ್ರು. ಸೇವಂತಿಗೆ ಮದುವೆ ಮಾಡಬೇಕು, ಅದಕ್ಕೆ ಅವಳು ಕುತ್ಕೆಲಿರೋ ತಾಳಿನ ಅವಳು ಕುತ್ಕೆಲಿರೋ ತಾಳಿನ ಹೇಳು ತೆಗಿಸ್ಬೇಕು ಅಂತ. ಅವ್ರ ಅಭಿಪ್ರಾಯ? ನಿನ್ನ ಅಭಿಪ್ರಾಯ ಏನು? ನಿನ್ ತಪ್ಪು ಅಂತ ಅನ್ಸಿದ್ರೆ ನನಗಿದು ಬೇಡ. ಅಪ್ಪ ಅಮ್ಮ ಇದನ್ನ ತೆಗಿ ಅಂದ್ರು ನಾನ್ ತೆಗಿಲಿಲ್ಲ. ಹೇಳು ದೇವು, ನಿನಗಿಷ್ಟ ಇಲ್ಲ ಅಂದ್ರೆ ನನಗಿದು ಬೇಡ. ಯಾಕೆ ಆಕಡೆ ತಿಳ್ಕೊಂಡಿದ್ಯಾ ಹೇಳು. ತಂದೆ ತಾಯಿ ಮಾತು ಗೌರವ ಕೊಡಬೇಕಾದ್ದು ಮಕ್ಕಳ ಧರ್ಮ. ಅಂದ್ರೆ ಇದನ್ನ ತೆಗೆದ್ಬಿಡು ಅಂತ್ಯಾ? ಹಾಗಾದ್ರೆ ನೀನೇ ಇದನ್ನ ತೆಗೆದ್ಬಿಡು. ಬಾದೇವು ಕಿತ್ತಾಕು, ನೀನಂದ್ರೆ ನನ್ ತುಂಬಾ ಇಷ್ಟ. ಸೊ ನೀನ್ ಇದನ್ನ ನಿನ್ ಕೈಯಿಂದ ಕಿತ್ತಾಕಿದ್ರೆ ನನ್ ಖಂಡಿತವಾಗ್ಲೂ ಬೇಜಾರಾಗಲ್ಲ. ಬಾದೇವು ಕಿತ್ತಾಕು, ನನ್ ಕಣ್ಣು ಮುಚ್ಕೋತೀನಿ, ಬಾ ಕಿತ್ತಾಕು. Thank you.
ನನ್ನಿಂದಾಗಲ್ಲ. ಎಲ್ಲಿಗುಂಟೆ ಮಗ? ಯಾಕ ಮಗ ಇಷ್ಟೊಂದು ಬೆಳೆದ್ಕೊಂಡಿದ್ದೀ? ಅವ ನಾ ನಂಜನಗೂಡ್ ಹೋಗ್ತೀನಿ ಬಾ. ನಂಜನಗೂಡ್ಗ ಯಾಕ ಮಗ? ನಾ ಓದ್ಬೇಕವ, ನಾ ಓದ್ಬೇಕು. ನಾನು ಇಲ್ಲೇ ಇದ್ರೆ ಏನಾಗ್ತೀನೋ ನನಗೆ ಗೊತ್ತಿಲ್ಲ. ನಾ ಬರ್ತೀನವ, ಬರ್ತೀನಿ. ಸೇವಂತಿ ನೀನು ಹುಡುಕೊಂಡು ಬಂದಿದ್ಲು ಮಗ. ಯಾವಾಗ? ಬೆಳಿಗ್ಗೆ ನೀನ್ ಹೋಗ್ತಿದ್ದಂಗೆ ಬಂದ್ಲು. ಕೋಣೆಯಾಗೆ ನೀನ್ ಬಿಡಿಸಿರೋ ಚಿತ್ರ ನೋಡಿದ್ಲು. ಯಾರ್ದು ಅಂತ ಕೇಳಿದ್ಲು. ನಾನು ನನ್ನ ಮಗ ಪಿರುತಿ ಮಾಡಿರೋ ಹುಡುಗಿ ಅಂತ ಹೇಳ್ದೆ ಮಗ. ಹೇಳ್ಬಿಟ್ಯಾ? ಹ್ಞೂ ಮಗ, ಹೇಳ್ಬಿಟ್ಟೆ. ಜೀವನ ಪೂರ್ತಿ ನಿಂಜದಲ್ಲೇ ಇರ್ತೀನಿ, ನಿಂಜದಲ್ಲೇ ಇರ್ತೀನಿ ಅಂತ ನನ್ನ ಮನಸ್ಸಲ್ಲಿ ಇಲ್ದಿರೋ ಆಸೆ ಹುಟ್ಟಿಸ್ದೆ. ಪ್ರಶಾಂತವಾಗಿ ನನ್ನ ಮನಸ್ಸನ್ನ ಅಲ್ಲಲೋಕಲ್ಲ ಮಾಡಿದೆ. ನಾನು ನನಗೆ ಗೊತ್ತಿಲ್ಲದೆ ನನ್ನನ್ನೇ ನೀನು ಕೊಟ್ಬಿಟ್ಟೆ. ಆದರೆ ನೀನು ನನಗೆ ಕೈ ಕೊಟ್ಟು ಬೇರೆ ಹುಡುಗನ ಮದುವೆ ಆಗಕ್ಕೆ ಹೊರಟಿದ್ದೆ. ಅದು ನನ್ನಿಂದ ಸಹಿಸ್ಕೊಳಕ್ಕಾಗಲಿಲ್ಲ, ನನ್ನಿಂದ ಸಹಿಸ್ಕೊಳಕ್ಕಾಗಲಿಲ್ಲ. ಸೇವಂತಿ, ನನ್ನ ಪ್ರೀತಿನ ಇನ್ನೊಬ್ರು ಕೊಂಚ ನಾನು ತಯಾರಿರಲಿಲ್ಲ. ನಾನಿಂದ ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ನೀನಿಲ್ದಿರೋ ಜೀವನ ನನ್ನಿಂದ ಕಲ್ಪನೆ ಕೂಡ ಮಾಡ್ಕೊಂಡು ನೋಡೋಕ್ಕಾಗಲಿಲ್ಲ ಸೇವಂತಿ. ಅದಕ್ಕೆ ಜೀವನ ಇಲ್ಲ, ನಿನ್ನ ನನ್ನ ಜೊತೆಲೇ ಇಟ್ಕೊಂಡಿರ್ಬೇಕು ಅಂತ ನೀನು ಮಲಗಿದ್ದಾಗ ಬಂದು ನಿನ್ನ ಕುತ್ತಿಗೆ ತಾಳಿ ಕಟ್ಟಿದೆ. ಅದಾದ್ಮೇಲೆ ನಿನ್ನ ನೋವು ಕಣ್ಣೀರು ನೋಡಿ ನನಗನ್ನಿಸ್ತು ಬಂದು ನಿನ್ಗೆ ಹೇಳ್ಬಿಡ್ಬೇಕು ಅಂತ. ನಾನು ಹೇಳಕ್ ಬಂದಾಗೆಲ್ಲ ನೀನು ನನ್ನ ಕೊಲ್ಲಬೇಕು ಅಂತಲೇ ಇದ್ದೆ. ಅದಕ್ಕೆ ನಾನು ಹೇಳಲಿಲ್ಲ.
ನಾನು ಸಾಯ್ತೀನಿ ಅನ್ನೋ ಭಯ ಅಲ್ಲ. ಆದ್ರೆ ನಾನು ಸತ್ರೆ ನೀನ್ ಜೈಲ್ ಹೋಗ್ತೀಯ. ನಿತ್ಯ ನಿನ್ನ ಆರಾಧಿಸ್ತಿರೋ ನಾನು. ನೀನ್ ಜೈಲ್ಗೆ ಹೋಗೋ ಕಾರಣ ಆಗ್ಬೇಕಾ? ಆದ್ರೆ ಈಗ ನನ್ನಿಂದ ಆಗ್ತಿಲ್ಲ. ನನ್ನ ಕೊಂದ್ಬಿಡು, ನನ್ನ ಕೊಂದ್ಬಿಡು ಸೇವಂತಿ. ದಿನ ಸಾಯ್ತಾ ಇದ್ದೀನಿ, ಇವತ್ತು ಒಂದೇ ಸರಿ ಸತ್ತೋಗ್ತೀನಿ. ಕೊಂದ್ಬಿಡು ನನ್ನ, ಸತ್ತೋಗ್ತೀನಿ, ಕೊಂದ್ಬಿಡು. ಈ ದೇಹದಲ್ಲಿ ರಕ್ತ ಮಾಂಸ ಏನಿಲ್ಲ, ಇರೋದೆಲ್ಲ ನೀನು ನಿನ್ನ ಪ್ರೀತಿ. ಅದಕ್ಕೆ ನೀನು ನಿನ್ನ ಕೈಯಾರ ಕೊಂದ್ಬಿಟ್ರೆ ಇದೇ ಮುಕ್ತಿ. ಬಾ ಕೊಂದ್ಬಿಡು, ನಾ ಸತ್ತೋಗ್ತೀನಿ, ನಾ ಸತ್ತೋಗ್ತೀನಿ, ಕೊಂದ್ಬಿಡು ಸೇವಂತಿ, ಕೊಂದ್ಬಿಡು ಸೇವಂತಿ, ಕೊಂದ್ಬಿಡು ಕೊಂದ್ಬಿಡು. ಮದುವೆ ಆಗ್ತೀನಿ ಅಂತ ನನ್ನ ಹತ್ರ ಹೇಳಿದ್ದೆ, ನಾನೇನ್ ಬೇಡ ಅಂತಿದ್ದೆ ನೋ ರಾಸ್ಕಲ್. ಎಷ್ಟೋ ಸಾರಿ ನಾನೇ ಅನ್ಕೊಂಡಿದ್ದೀನಿ ಈ ತಾಳಿನ ದೇವನೇ ಕಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ, ಗೊತ್ತೇನೋ? ಎಷ್ಟೋ ಸಾರಿ ನಾನೇ ಅನ್ಕೊಂಡಿದ್ದೆ ಈ ತಾಳಿನ ಕಿತ್ತ ಹಾಕಿ ನಿನ್ನೇ ಮದುವೆ ಮಾಡ್ಕೋಬೇಕು ಅಂತ.